ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೈ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವೈಶಾಖ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಲಲಿತಾ ಜ್ಯುವೆಲ್ಲರಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100%-100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ್ಯ ಪರಿಹಾರ ಆಯುಕ್ಕೇರಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ವರ ತರಂಗದ ಮುಖಾಂತರ ಮತ್ತು ನೀವು ಕಳಿಸುವಂತಹ ನಿಮ್ಮ ಸ್ಪಷ್ಟವಾದ ಕಣ್ಣರೇಖೆಗಳ ಮುಖಾಂತರ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ, ಜೊತೆಗೆ ಪ್ರತಿ ದಿನದ ಸಂದೇಶವನ್ನು ನೀಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ಗುರುಜಿಯವರನ್ನ ವೈಯಕ್ತಿಕವಾಗಿ ಅವರ ಆಶ್ರಮದಲ್ಲಿಯೇ ಭೇಟಿಯಾಗಬೇಕು, ಒಂದಿಷ್ಟು ಸಮಸ್ಯೆಗಳನ್ನು ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಹೇಗೆ ಭೇಟಿಯಾಗೋದು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಜೊತೆಗೆ ನೀವು ಶ್ರೀನಿವಾಸ್ ಶರ್ಮಾ ಅವ್ರನ್ನ ಕೂಡ ಆಶ್ರಮದಲ್ಲಿ ಭೇಟಿಯಾಗಬಹುದು. ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ಡೌನ್ ಮಾಡಿಕೊಳ್ಳಿ. ಮೊದಲನೇದಾಗಿ 9482509759, ಮತ್ತೊಂದು ದೂರವಾಣಿ ಸಂಖ್ಯೆ 9742690055, 9742690055, ಇದು ಗುರುಜನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂತಂದರೆ 9985201, 9805201, ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ನೀವು ಈ ಕರೆಗಳಿಗೆ ಕಾಲ್ ಮಾಡಿದಾಗ ಅಲ್ಲಿನ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರಾಗಲಿ ಅಥವಾ ಶ್ರೀನಿವಾಸ್ ಶರ್ಮಾ ಅವರಾಗಲಿ ನಿಮಗೆ ಯಾವಾಗ ಅಪಾಯಿಂಟ್ಮೆಂಟ್ ಸಿಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಕರೆ ಮಾಡಿ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಮತ್ತು ನಂತರ ಅವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡಬಹುದು, ಗುರುಜಿ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0804121999, 0804121999. ಇನ್ನೂ ಕರೆ ಅಪರೂಪಕ್ಕೆ ಸಿಕ್ಕಿರುತ್ತೆ, ಹಾಗಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಿದ್ರೆ ಒಳಿತು, ಯಾಕಂದರೆ ಇಲ್ಲಿ ನಿಮ್ಮ ಸ್ವರ ತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ತಿಳಿಸ್ಕೊಡ್ತಾರೆ. TV ವಾಲ್ಯೂಮ್ ಅಂತೂ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಮಾತಾಡಬೇಕು. ಇನ್ನು ಪ್ರಶ್ನೆಗಳನ್ನು ಮೊದಲೇ ಸಿದ್ಧಪಡಿಸಿಟ್ಕೊಳ್ಳಿ. ಇದಲ್ಲದೆ ಪತ್ರಗಳನ್ನು ಕೂಡ ನೀವು ಬರೀಬೋದು. ಜೀ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಪತ್ರಗಳನ್ನು ಬರೆಯುವಂಥವರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೂ ನೀವು ಪತ್ರವನ್ನು ಕಳಿಸ್ಬೋದು, ಆದರೆ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಳಿಸುವಂಥವರು ಕಡ್ಡಾಯವಾಗಿ ನಿಮ್ಮ ಪತ್ರದ ಮೇಲ್ಭಾಗದಲ್ಲಿ ಮನೋಗತ ಪ್ರಶ್ನಾತಂತ್ರ ವಿಭಾಗ ಅಂತ ಬರೆದು ಕಳಿಸಿ, ಮತ್ತು ಈ ವಿಭಾಗಕ್ಕೆ ಫೋಟೋ ಕಡ್ಡಾಯವಾಗಿ ಅಗತ್ಯ ಇರೋದಿಲ್ಲ.
ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಬರೆಯುವಂಥವ್ರು ಮಾತ್ರ ಕಡ್ಡಾಯವಾಗಿ ಫೋಟೋ ಕಳಿಸ್ಕೊಡ್ಬೇಕಾಗುತ್ತೆ. ಪತ್ರವನ್ನು ಕೂಡ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಬರೀಬೇಕು. ಒಂದು ಪತ್ರದಲ್ಲಿ ಮೂರ್ನಾಲ್ಕು ಜನರ ಸಮಸ್ಯೆಗಳನ್ನು ಬರೀಬಾರ್ದು. ಯಾರಿಗೆ ಮುಖ್ಯವಾಗಿ ಸಮಸ್ಯೆ ಇದೆ, ಅವರ ಸಮಸ್ಯೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡಿ. ಮತ್ತು ಫೋಟೋ ಕೂಡ ಖಂಡಿತವಾಗಿ ಒಬ್ಬರದನ್ನು ಮಾತ್ರ ಕಳಿಸ್ಕೊಡಿ. ಇದರಲ್ಲಿ ನಮಗೆ ನೇರ ಪ್ರಸಾರ ಕಾರ್ಯಕ್ರಮ ಸಮಯದ ಅಭಾವ ಇರುತ್ತೆ, ಹಾಗಾಗಿ ಒಟ್ಟೊಟ್ಟಿಗೆ ಮೂರ್ನಾಲ್ಕು ಸಮಸ್ಯೆಗಳನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಪತ್ರವನ್ನು ಓದೋದಕ್ಕೆ ಕೂಡ ಸಮಯದ ಅಭಾವ ಇರುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪತ್ರವನ್ನು ಬರೀಬೇಕು ಅಂತ ಹೇಳ್ತಾ, ಮನೆ ಹಾಗಿದ್ರೆ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಘೋಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ನನಗೆ ಹಾಗಿದ್ರೆ ಘೋಷಣಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೇ ಸುರಭೂಜಿತೇ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ಹರಿಂ ಕರಾಸನಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಯಂತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಬೆಳಗಿನ ಈ ಶುಭೋದಯಗಳೊಂದಿಗೆ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಮಾಡುವಂತಹ ಪ್ರಾರ್ಥನೆ ಶೀಘ್ರ ಫಲದಲ್ಲಿ ತಮ್ಮೆಲ್ಲರಿಗೂ ಸಹಿತ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂತಹದ್ದೊಂದೇ ಇವತ್ತಿನ ಚಿಂತನೆ. ಇವತ್ತು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು. ದೇವಿಯ ಆ ಪ್ರಸನ್ನತೆ ನಿಮ್ಮ ನಗುಮುಖದಲ್ಲಿರಬೇಕು. ಜೊತೆಗೆ ಭಗವತಿಯ ಸಂಪೂರ್ಣ ಅನುಗ್ರಹದೊಂದಿಗೆ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶೀಘ್ರವಾಗಿ ಸಿದ್ಧಿಯಾಗಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಕಲ್ಯಾಣಾದ್ಭುತ ಗಾತ್ರಾಯ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವಚ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡ್ತಾ ಎರಡು ತುಳಸಿದಳವನ್ನು ವಿಷ್ಣುವಿನ ಪಾದದ ಮೇಲೆ ಇಟ್ಟು ತದನಂತರ ನಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯ ಪ್ರತಿನಿತ್ಯ ತನ್ನ ಅಭಿವೃದ್ಧಿ ಬಗ್ಗೆ, ತನ್ನ ಒಂದು ಯಶಸ್ಸಿನ ಬಗ್ಗೆ ಅಥವಾ ತಾನು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯನ್ನು ಎಲ್ಲರೂ ಮಾಡೋದು ಸಹಜವೇ. ಅದು ಕಾರ್ಯಸಿದ್ಧಿಯಾಗಿ ಹೆಚ್ಚಿನ ಯಶಸ್ಸನ್ನು ಕೊಟ್ಟರೆ ಅದಕ್ಕಿಂತ ಮತ್ತೊಂದು ಅರ್ಥಗರ್ಭಿತವಾದಂತಹ ಜೀವನ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಕರ್ಮಫಲ ಎಂಬತಕ್ಕಂಥದ್ದೊಂದಿದೆ. ನಾವು ಮಾಡಿರ್ತಕ್ಕಂತಹ ನಮ್ಮ ಪ್ರಾರಬ್ಧ ಕರ್ಮಗಳು ಆಯಾ ದಿನಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ನಮ್ಮ ಯಶಸ್ಸನ್ನು ಅಥವಾ ನಮ್ಮ ಲಾಭ ನಷ್ಟವನ್ನು ಎಲ್ಲವನ್ನು ಸಹಿತ ಲೆಕ್ಕಾಚಾರ ಮಾಡ್ತಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೈ ನಡೆಯುವಾಗ, ನಮಗೆ ಶಕ್ತಿ ಇರುವಾಗ, ಭಗವಂತ ನಮಗೆ ಕೊಟ್ಟಾಗ ಅಥವಾ ನಮ್ಮಲ್ಲೊಂದಿಷ್ಟು ಸ್ಥಿತಿಗತಿಗಳಿದ್ದು ಗಟ್ಟಿಯಾಗಿದ್ದಾಗ ನಾಲ್ಕು ಜನಕ್ಕೆ ಅನುಕೂಲವಾಗಿ ಬದುಕಬೇಕಾದ್ದು ಮಾನವ ಧರ್ಮ. ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಹಸಿದ ವ್ಯಕ್ತಿಗಳನ್ನು ಗುರುತಿಸಿ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ನೊಂದು ಬೆಂದಿರತಕ್ಕಂತಹ ವ್ಯಕ್ತಿಗಳಿಗೆ ಒಂದಿಷ್ಟು ಸಾಂತ್ವನವನ್ನು ಹೇಳ್ತಕ್ಕಂಥದ್ದು, ಅಥವಾ ನಿಮಗೆ ಕೊಡೋಕ್ಕಾಗದಿದ್ದರೂ ಕೊಡುವಂತಹ ದಾರಿಯನ್ನು ಹುಡುಕಿ ಕೊಡ್ತಕ್ಕಂಥದ್ದು, ಅಥವಾ ಹಸಿವಿಗೆ ಅನ್ನ ನೀವು ಕೊಡಲಿಕ್ಕಾಗದಿದ್ದರೂ ಅನ್ನದಾನ ಮಾಡುವಂತಹ ಒಂದಿಷ್ಟು ಕ್ಷೇತ್ರಗಳನ್ನು ಹುಡುಕಿ ಆ ಕ್ಷೇತ್ರಕ್ಕೆ ಅನ್ನದಾನ ಮಾಡುವ ಸಾನ್ನಿಧ್ಯಕ್ಕೆ ಕಳಿಸುವಂಥದ್ದು. ಏನೇ ಮಾಡಿದ್ರೂ ಧರ್ಮ ಸಂಸ್ಕೃತಿ ಸಂಪ್ರದಾಯ, ಆ ಧರ್ಮ ಮಾರ್ಗದಡಿ ನಾವು ನಡೆದರೆ ನಮ್ಮನ್ನು ಧರ್ಮ ನಡೆಸುತ್ತೆ ಎಂಬತಕ್ಕಂಥದ್ದು ಪ್ರತಿನಿತ್ಯ ನಾವು ತಿಳಿಬೇಕಾಗಿರ್ತಕ್ಕಂಥ ನೀತಿಪಾಠ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ.
ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದ ಅರ್ಥಪ್ರದಾಯಿನೇಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಗಳಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ನಿನ್ನೆ ಮೊನ್ನೆ 2 ದಿನವೂ ಕೂಡ ಪ್ರತಿನಿತ್ಯದ ಸಂದೇಶವೊಂದು ಮಿಸ್ಸು. ಯಾಕೆಂದರೆ ನಿನ್ನೆ ಶಂಕರ ಜಯಂತಿ, ರಾಮಾನುಜ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಅದ್ಭುತವಾಗಿರತಕ್ಕಂಥ ದಿವಸ, ನಿನ್ನೆ ಬಹಳ ಶ್ರೇಷ್ಠವಾಗಿರತಕ್ಕಂಥ ದಿವಸ. ಶಂಕರಾಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿರತಕ್ಕಂಥ ಮಾಹಿತಿಗಳು, ಅವರು ಮಾಡಿರತಕ್ಕಂಥ ಆ ಒಂದು ಅನರ್ಘ್ಯ ಸಾಧನೆ, ಅವರ ವಿಚಾರ ಹೇಳ್ತಾ ಹೋದರೆ ನಿಜಕ್ಕೂ ನಮ್ಗೆ 1-2 ನಿಮಿಷಗಳು ಸಾಕಾಗೋದೇ ಇಲ್ಲ, ದಿನಗಳೂ ಸಾಕಾಗೋದಿಲ್ಲ, ಕಾಲಗಳು ಸಾಕಾಗೋದು. ಯಾಕೆಂದರೆ ಅಷ್ಟು ಅನರ್ಘ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಅತಿಯಾದ ಬಾಲ್ಯದ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸ್ತಕ್ಕಂಥದ್ದಾಗಲಿ, ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಅವರ ಮನಸ್ಸನ್ನು ಸಂಪೂರ್ಣವಾಗಿ ಅದರ ಮೇಲೆ ಒಲವನ್ನು ಇಟ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅಸಾಧ್ಯವಾಗಿರತಕ್ಕಂಥ ಮಾತು. ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅಂತಹ ಒಂದು ಜ್ಞಾನ, ಅಂತಹದ್ದೊಂದು ಜಾಗದ ಕಡೆ ಒಲವು ಬರಬೇಕಂದ್ರೆ ನಿಜಕ್ಕೂ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ಆ ಒಂದು ಆಸಕ್ತಿ, ನಮ್ಮಲ್ಲಿರ್ತಕ್ಕಂಥ ಆ ಒಂದು ಸಾತ್ವಿಕ ಮನೋಭಾವ ಎಲ್ಲೋ ಒಂದು ಕಡೆ ಗಗನಕ್ಕಿರಬೇಕು. ಆಗ ಮಾತ್ರ ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಒಂದು ಸತಿ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂದರೆ ಪ್ರತಿಯೊಂದನ್ನೂ ಕೂಡ ತ್ಯಜಿಸಿ, ತ್ಯಾಗವನ್ನು ಮಾಡಿ, ಪ್ರಪಂಚದಲ್ಲಿ ನಾನು ಒಬ್ಬನೇ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನಗೆ ಯಾರ ಸಂಬಂಧವೂ ಕೂಡ ಇಲ್ಲ ಅಂತ ಹೇಳಿ ಒಬ್ಬಂಟಿಗರಾಗಿ ನನ್ನ ಭಗವಂತ ಇವರಿಬ್ಬರ ಮಧ್ಯೆ ಮಾತ್ರ ಸಂಬಂಧ ಅಂತ ಹೇಳಿ ಬದುಕ್ತಕ್ಕಂಥದ್ದು. ತಂದೆ ತಾಯಿ ಇಲ್ಲ, ಅಕ್ಕ ತಮ್ಮ ಇಲ್ಲ, ಅಣ್ಣ ತಂಗಿ ಇಲ್ಲ, ಯಾರೂ ಇಲ್ಲ. ಪ್ರಪಂಚದಲ್ಲಿ ನನಗೊಬ್ಬರು ಫ್ರೆಂಡು ಅನ್ನೋದನ್ನು ಕೂಡ ನಾವೆಲ್ಲವರನ್ನೂ ಕೂಡ ಮರೆತು ತ್ಯಜಿಸಿ, ನಮ್ಮ ಬಾಯಿ ರುಚಿ ಪ್ರತಿಯೊಂದನ್ನು ಕೂಡ ತ್ಯಜಿಸಿ ಬದುಕ್ತಕ್ಕಂಥದ್ದು ಸನ್ಯಾಸತ್ವ. ಅಸಾಧ್ಯವಾಗಿರತಕ್ಕಂಥ ಕೆಲಸ, ಎಲ್ಲರಿಗೂ ಕೂಡ ಸಾಧ್ಯವಾಗ್ತಕ್ಕಂಥದ್ದಲ್ಲ. ನಮ್ಮಲ್ಲಿರತಕ್ಕಂಥ ಶಕ್ತಿ ಅಲ್ಪ ಸ್ವಲ್ಪ ಇದ್ದರೆ ಮಾತ್ರ ಸಾಲದು, ಏನೋ ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಕಾರ್ಯ ಮಾಡತಕ್ಕಂಥದ್ದಲ್ಲ, ಅದಕ್ಕೆ ನಾವು ತೋರಿಸ್ಬೇಕಾಗಿರತಕ್ಕಂಥ ಆ ಒಂದು ಶ್ರದ್ಧಾ ಭಕ್ತಿ ಇದೆಲ್ಲವೂ ಕೂಡ ಗಗನಕ್ಕಿರಬೇಕು. ಆಗ ಮಾತ್ರ ಅಂತಹ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಕೆಲಸವನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯನ್ನು ಮಾಡಿರತಕ್ಕಂಥ ಶಂಕರಾಚಾರ್ಯರನ್ನಾಗಲಿ, ಮಧ್ವಾಚಾರ್ಯರನ್ನಾಗಲಿ, ರಾಮಾನುಜಾಚಾರ್ಯರನ್ನಾಗಲಿ, ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಗೌರವದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶಂಕರ ಮಧ್ವ ರಾಮಾಚಾರ್ಯರನ್ನು, ನಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪ್ರತಿನಿತ್ಯದ ಸಂದೇಶ, ಎಲ್ಲೋ ಒಂದು ಕಡೆ ಸಂದೇಶಕ್ಕೂ ನಾನು ಹೇಳಿರ್ತಕ್ಕಂಥ ವಿಚಾರಗಳಿಗೂ ಕೂಡ ಅನುಗುಣವಾಗುತ್ತೇನೋ. ನೋಡಿ, ಬದುಕು ಅನ್ನೋದು ಒಂದು ಕನಸಿನ ಮೂಟೆ ಇದ್ದಂಗೆ, ಬದುಕು ಎಂಬತಕ್ಕಂಥದ್ದು ಒಂದು ಕನಸಿನ ಮೂಟೆ ಇದ್ದಂತೆ. ಅದನ್ನು ಕಟ್ತಕ್ಕಂಥದ್ದು ಬಹಳ ಸುಲಭ, ಆ ಒಂದು ಕನಸಿನ ಮೂಟೆಯನ್ನು ಕಟ್ತಕ್ಕಂಥದ್ದು ಬಹಳ ಸುಲಭ, ಆದರೆ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟ. ನಾನು ಈ ಮಾತು ಏನಕ್ಕೆ ಸಂದೇಶವನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಕೂತು ಜಾಗದಲ್ಲಿ ಕನಸು ಕಾಣತಕ್ಕಂಥವ್ರು ಸಾಕಷ್ಟು ಜನ. ಕನಸು ಕಾಣಬೇಕು, ಹೌದು, ಕಂಡಂಥ ಕನಸಿನ ತಕ್ಕನಾಗಿ ನಾವು ಕೆಲಸವನ್ನು ಕೂಡ ಮಾಡಬೇಕು. ನಾವೇನು ಮಾಡ್ತೀವಿ, ಕೂತು ಜಾಗದಲ್ಲಿ ಕೂತು 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 ಬರೀ ಕನಸು ಕಾಣ್ತಾ ಇರ್ತೀವಿ, ಆ ನಾನು ಇದು ಮಾಡಬೇಕು, ಆ ನಾನು ಅದು ಮಾಡಬೇಕು, ನಾನು ಇಂತಹ ಒಂದು ಸಾಧನೆಯನ್ನು ಮಾಡಬೇಕು. ಆದರೆ ನಾವೇನು ಮಾಡ್ತಾ ಇರ್ತೀವಿ, ಬರೀ ತಲೆಗೆ ಮಾತ್ರ ಕೆಲಸ ಕೊಡ್ತಾ ಇರ್ತೀವಿ, ಆ ಕ್ಷಣ ಹೊರತಾಗಿ ದೇಹಕ್ಕೆ ಕೆಲಸನೇ ಕೊಡೋದಿಲ್ಲ. ಎದ್ದು ನಿಲ್ಲಬೇಕು, ಹೌದು ನಾನು ಈ ಕೆಲಸವನ್ನು ಮಾಡಬೇಕು, ನಾನು ಕಂಡಿರ್ತಕ್ಕಂಥ ಕನಸು ನನಸಾಗಬೇಕು. ನೋಡಿ, ನನಸಾಗದೇ ಇರತಕ್ಕಂಥ ಕನಸು ಯಾವುದೂ ಇಲ್ಲ, ಪ್ರತಿಯೊಂದು ಕನಸು ನನಸಾಗುತ್ತೆ. ಆದರೆ ಒಂದು ಕನಸು ನನಸಾಗಬೇಕಂದ್ರೆ ನಾವು ಎಷ್ಟರ ಮಟ್ಟಿಗೆ ಶ್ರದ್ಧಾಭಕ್ತಿಯನ್ನು ತೋರಿಸ್ಬೇಕು, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಆಸಕ್ತಿ ಇರಬೇಕು ಅನ್ನೋದನ್ನು ನಾವಲ್ಲಿ ತೋರಿಸ್ಬೇಕಾಗುತ್ತೆ. ಒಂದು ಕನಸು ಕಾರ್ಯಸಿದ್ಧಿ ಆಗಬೇಕು ಅಂದರೆ ಒಂದೆರಡು ಕ್ಷಣ ನೀವು ಖುಷಿಯಾಗಿದ್ದರೆ ಒಂದು 10 ನಿದ್ರು ನೀವು ನೋವಲ್ಲೇ ಇರ್ತೀರಿ. ಆ ನೋವನ್ನು ನಾವು ಯಾವ ಕ್ಷಣಕ್ಕೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. 10,000 ಹುಳಿಪೆಟ್ಟನ್ನು ತಿಂತೀವಿ, ಒಂದು ಕ್ಷಣ, ಒಂದು ದಿನ ಬರುತ್ತೆ ನಮ್ಮ ಕನಸು ನನಸಾಗ್ತಕ್ಕಂಥ ದಿನ, ಆಗ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಗೊಂಬೆಯಾಗಿ ತಯಾರಾಗಿ ನಿಂತ್ಕೊಂತೀವಿ. ಆಗ ನಮ್ಮನ್ನು ಕೊಂಡಾಡ್ತಕ್ಕಂಥವ್ರು 1,000 ಜನ. ಆ ಕ್ಷಣ ಬರಬೇಕು ಅಂದರೆ ನಮಗೆ ಉಳಿಪೆಟ್ಟೆಗಳೆಲ್ಲ ಸಹಜವೇ, ಉಳಿಪೆಟ್ಟೆಗಳು ತಿನ್ನಬೇಕು.
ನಿನ್ನೆ ತಾನೇ ಗುರುಗಳವರು ಹೇಳ್ತಾ ಇದ್ರು ಆ ಒಂದು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಅಂತ ಹೇಳಿ. ನೋಡಿ ಅದ್ಭುತವಾಗಿರ್ತಕ್ಕಂಥ ಶಿಲೆ, ಆ ಶಿಲೆಯನ್ನು ನೋಡಿದ್ರಲ್ಲಿರೋ ಆನಂದನೇ ಬೇರೆ, ಭಗವಂತನನ್ನು ಕೊಂಡಾಡೋದ್ರಲ್ಲಿರೋ ಆನಂದನೇ ಬೇರೆ, ಆ ಭಗವಂತನ ಆ ಒಂದು ಮೂರ್ತಿಯಲ್ಲಿರತಕ್ಕಂಥ ಆ ಒಂದು ಅಂದ, ಆ ಒಂದು ಆಕರ್ಷಣೆಯೇ ಬೇರೆ. ಅಷ್ಟು ಅಂದ, ಅಷ್ಟು ಆಕರ್ಷಣೆ ಬರಬೇಕು ಅಂದರೆ ಆ ಒಂದು ಶಿಲೆ, ಆ ಒಂದು ಕಲ್ಲು, ಇನ್ನೆಷ್ಟೆಲ್ಲ ಉಳಿಪೆಟ್ಟುಗಳನ್ನು ತಿಂದು ಆ ಒಂದು ಶಿಲೆ ಆ ಒಂದು ಉದ್ಭವ ಆಗಿರಬೇಕು ಹೇಳಿ. ಹಾಗೆ ನಾವು ಕೂಡ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಕನಸನ್ನು ಕಾಣ್ತಕ್ಕಂಥದ್ದು ಅಷ್ಟೇ ಅಲ್ಲ, ಆ ಒಂದು ಕನಸಿನ ತಕ್ಕನಾಗಿ ನಾವು ಕೆಲಸವನ್ನು ಮಾಡಬೇಕು. ಸುಮ್ಮನೆ ಕೂತ್ ಜಾಗದಲ್ಲಿ ಕನಸು ಕಾಣ್ತಾ ಇದ್ರೆ ಕನಸು ಕಾಣ್ತಾನೆ ಇರ್ತೀವಿ ಹೊರತಾಗಿ ಆ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ನಮ್ಗೆ ಅಸಾಧ್ಯವಾಗೋಗುತ್ತೆ. ಎದ್ದೇಳೋಣ, ಇವತ್ತಾಯಿತು, ಇವತ್ತಿಗೆ ಮುಗಿದೋಯ್ತು, ನಾಳೆ ನಾನು ಕಂಡಿರ್ತಕ್ಕಂಥ ಕನಸು ನನಸಾಗಬೇಕು. ಆ ಕ್ಷಣ ನೋಡಿ, ಒಂದಂತೂ ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಕನಸನ್ನು ಕಾಣಪ್ಪ, ಅದಕ್ಕಿಂತ ಜಾಸ್ತಿ ಕಾಣಬೇಡ ಅಂಥೇಳಿ. ಆದರೆ ನಾನು ಹೇಳ್ತೀನಿ, ಅದಕ್ಕಿಂತ ಜಾಸ್ತಿನೇ ಕನಸು ಕಾಣಿ. ಆದರೆ ನಿಮ್ಮ ಕೈಯಲ್ಲಿ ಎಷ್ಟು ಶ್ರಮ ಇದೆಯೋ ಅಷ್ಟು ಶ್ರಮಪಟ್ಟು ತಾವು ಕೆಲಸ ಮಾಡಿ. ಅಷ್ಟು ಶ್ರಮಪಟ್ಟು ತಾವು ಕೆಲಸ ಮಾಡಿದ್ದೇ ಆದರೆ ಒಂದಲ್ಲ ಒಂದು ದಿವಸ ಆ ಕನಸು ನನಸು ಹಾಗೆ ಆಗುತ್ತೆ. ಭಗವಂತ ನಮ್ಮೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ. ನಾವೆಲ್ಲರೂ ಕೂಡ ಸುಮ್ಮನೆ ಕೂತ್ಬಿಟ್ಟಿದ್ದೇವೆ, ನಾವು ಯಾರೂ ಕೂಡ ಹಂಗೆ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ಕೂಡ ಶ್ರಮಿಸೋಣ, ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆಸಕ್ತಿಯುಕ್ತರಾಗಿ ಕೆಲಸ ಮಾಡೋಣ. ಬರಲಿ 1000 ಉಳಿಪೆಟ್ಟುಗಳು, ಬರಲಿ 1000 ಅವಮಾನವಾಗ್ತಕ್ಕಂಥ ಮಾತುಗಳು, ಬರಲಿ 1000 ವಿರೋಧಗಳು, ಅದು ಯಾವುದು ಬೇಡ ನಮಗೆ. ವಿರೋಧಗಳು, ಅವಮಾನಗಳು, ನೋವು, ನಲಿವು ಎಲ್ಲವೂ ಕೂಡ ನಮ್ಮ ತಲೆಯಲ್ಲಿರಲಿ, ಮನಸ್ಸಿಗೆ ಬೇಡ. ಮನಸ್ಸಲ್ಲೇನಪ್ಪ, ನಾನು ಕೆಲಸ ಮಾಡಬೇಕು, ಇದೆಲ್ಲವೂ ಕೂಡ ಸಹಜ ಬರುತ್ತೆ. ಹೌದು, ಬರಲಿ ಬಿಡಿ, ನಾಳೆ ನಾನು ಸಂತೋಷವಾಗಿರ್ತೀನಲ್ಲ, ನಾಳೆ ನಾನು ಸಂತೋಷವಾಗಿರಬೇಕು, ಒಂದು 10 ನಿಮಿಷ ನಾನು ಖುಷಿಯಾಗಿರಬೇಕು ಅಂದರೆ ಈ ಉಳಿಪೆಟ್ಟುಗಳೆಲ್ಲವನ್ನು ಕೂಡ ಅನುಭವಿಸೋಣ. ಈಗ ಅನುಭವಿಸಿದ್ರೆ ತಾನೇ ನಾಳೆ ನಮಗೆ ಸಂತೋಷ. ಆ ಸಂತೋಷಕ್ಕಾಗಿ ನಾವು ಹೊಡೆದಾಡೋಣ. ಈ ಉಳಿಪೆಟ್ಟನ್ನು ನಾವು ಮನಸ್ಸಲ್ಲಿಟ್ಕೊಂಡು ಕೊರಗೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ಸಂದೇಶವನ್ನು ನೀಡಿದರು ಶ್ರೀನಿವಾಸ ಶರ್ಮ ಅವರು. ಇನ್ನು ಈಗ ಪ್ರಾರಂಭ ಮಾಡೋಣ ವೀಕ್ಷಕರೇ ದಿನ ವಿಶೇಷ. ಶುಭ ಬುಧವಾರದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಬೆಳಗಿನ ಶುಭೋದಯಗಳೊಂದಿಗೆ ಉಳಿಪೆಟ್ಟು ತಿಂದಾಗ ವಿಗ್ರಹವಾಗುವುದು ಎಂಬತಕ್ಕಂತಹ ಅದು ನಾಣ್ಣುಡಿ ನಿಜ, ನಾಣ್ಣುಡಿ ನಿಜ, ಜೀವನದ ಮೌಲ್ಯ ನಿಜ, ಪ್ರತಿಯೊಬ್ಬರು ಅರಿಬೇಕಾದ್ದು ನಿಜ. ಯಾವ ವಿಗ್ರಹ ಅದು ವಿಗ್ರಹ ಆಗಬೇಕಾದರೆ ಉಳಿಪೆಟ್ಟು ತಿಂದಿರೋ ವಿಗ್ರಹ ಆಗುತ್ತೆ. ಗರ್ಭಗುಡಿಯ ಮುಂದೆ ಒಂದು ದೊಡ್ಡದಾದಂಥ ಬೃಹತ್ ಬೆಟ್ಟದ ಒಂದು ಬೆಟ್ಟ ಅಥವಾ ಒಂದು ಬಂಡೆ ಇದ್ದರೂ ಅದಕ್ಕೆ ಕೈ ಮುಗಿಯಲ್ಲ. ಆ ಬಂಡೆಯನ್ನು ಕಟ್ ಮಾಡಿ ನೆಲಕ್ಕೆ ನೆಲಹಾಸಿಗೆ ಮಾಡಿ ಅದನ್ನು ಚಪ್ಪಡಿಕಲ್ಲು ಮಾಡಿದ್ರೂ ಅದಕ್ಕೆ ಕೈ ಮುಗಿಯಲ್ಲ. ಅದರ ಮುಂಭಾಗ ಇರತಕ್ಕಂಥ ಧ್ವಜಸ್ತಂಭವನ್ನು, ಬೃಹತ್ ಬೆಟ್ಟದ ಧ್ವಜಸ್ತಂಭ ನೋಡಿ ಆನಂದಿಸ್ತೀವಿ, ಕೈ ಮುಗಿಯಲ್ಲ. ಒಳಗೆ ಗರ್ಭಗುಡಿ ಅಥವಾ ದೇವಸ್ಥಾನದ ನಾಟ್ಯರಂಗ ಅಥವಾ ದೇವಸ್ಥಾನ ಒಳಪ್ರವೇಶ ಅಲ್ಲಿರ್ತಕ್ಕಂಥ ದ್ವಾರ ಅದೂ ಕಲ್ಲು, ಅಲ್ಲೂ ಕೈ ಮುಗಿಯಲ್ಲ. ನಾಟ್ಯರಂಗ ಸುಂದರವಾದಂತಹ ಕೆತ್ತನೆ ಮಾಡಿರ್ತಕ್ಕಂಥ ಆ ಶಿಲ್ಪಗಳನ್ನು ವಿಶೇಷವಾದಂಥ ಕಲ್ಲುಗಳಲ್ಲಿ ಕಂಬಗಳನ್ನಾಗಿ ಮಾಡಿರ್ತಾರೆ, ಅಲ್ಲೂ ಕೈ ಮುಗಿಯಲ್ಲ. ಎಲ್ಲರ ಚಿತ್ತ ಗರ್ಭಗುಡಿಯಲ್ಲಿರ್ತಕ್ಕಂಥ ಏಕಶಿಲೆ, ಆ ಒಂದು ಶಿಲೆಯಲ್ಲಿರ್ತಕ್ಕಂಥ ಆ ವಿಗ್ರಹದ ಮುಖದ ಚೈತನ್ಯದತ್ತ. ಅಲ್ಲಿಗೆ ಬರಬೇಕಾದರೆ ಇವರೆಲ್ಲರಿಗೂ ಬಿದ್ದಂಥ ಹುಳಿಪೆಟ್ಟಿಗಿನ್ನ ಜಾಸ್ತಿ ಹುಳಿಪೆಟ್ಟು ಗರ್ಭಗುಡಿಯಲ್ಲಿರೋ ವಿಗ್ರಹಕ್ಕೆ ಬಿದ್ದಿದೆ. ಅದಕ್ಕೆ ಅದು ವಿಗ್ರಹವಾಗಿದೆ, ಅದು ಸುಂದರವಾದಂಥ ಬರುವವರನ್ನೂ ಸಹಿತ ಶಕ್ತಿ ತುಂಬುವಂಥ ಶಕ್ತಿ ಆ ವಿಗ್ರಹಕ್ಕೆ ಕೊಟ್ಟಿದ್ದು ಒಬ್ಬ ಶಿಲ್ಪಿನೇ. ಶಿಲ್ಪಿ ವಿಗ್ರಹವನ್ನು ಮಾಡ್ತಾನೆ, ವೇದ ಮಂತ್ರಗಳಿಂದ ಜೀವಶಕ್ತಿಯನ್ನು ತುಂಬಿ ಅಲ್ಲಿ ವಿಗ್ರಹಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟು ಆ ವೇದ ಮಾತೆ ಗಾಯತ್ರಿ ಅನುಗ್ರಹದಿಂದ ಎಲ್ಲವೂ ಸಾಧನೆ ಆಗುತ್ತೆ. ಇದೆಲ್ಲ ಮಾಡತಕ್ಕಂಥದ್ದು ಮನುಷ್ಯ. ಈ ಮನುಷ್ಯನಿಗೆ ಹೀಗೆ ಮಾಡಬೇಕು ಅನ್ಬತಕ್ಕಂಥ ಅಗೋಚರವಾಗಿರೋ ಶಕ್ತಿಯನ್ನು ತುಂಬಿದ್ದು ಭಗವಂತ. ಭಗವಂತನಿಗೆ ತಲೆಬುಗ್ಸಿ ನಮಸ್ಕರಿಸಿ, ಆತ ಕೊಟ್ಟಂಥ ಚೈತನ್ಯ ಶಕ್ತಿಯನ್ನು ನಮ್ಮೊಳಗಿರುವಂತಹ ಒಂದು ಅನರ್ಘ್ಯ ರತ್ನವನ್ನು ನಾವು ಹೊರತಗದ್ರೆ ಆಗ ಪೂಜನೀಯವಾದ ಸ್ಥಳ ಶ್ರೀನಿವಾಸ್ ಹೇಳಿದಾಗೆ ಒಂದು ಸುಂದರವಾದಂಥ ಬದುಕು ಅಲ್ವಮ್ಮ. ಅದಿಲ್ಲ ಅಂದರೆ ಎಲ್ಲಿ ಸಾಧನೆ? ಕೂತಾಗ ಕನಸು ಅಂದರೆ ಬೆಡ್ ಮೇಲೆ ಮಲಕೊಂಡು ಬೆಡ್ಶೀಟ್ ಹೊದ್ಕೊಂಡು ಕನಸು ಕಾಣೋದಷ್ಟೇ. ಕನಸಲ್ಲಿ ಚಕ್ಲಿ ತಿನ್ನಬೇಕು ಅಂದರೆ ಆಗತ್ತಾ? ಚಕ್ಲಿನೂ ಸಿಕ್ಕಲ್ಲ, ಕಜ್ಜಾಯನೂ ಸಿಕ್ಕಲ್ಲ. ಅದೇನಿದ್ರೂ ಕನಸಲ್ಲಷ್ಟೇ, ಆ ಅದು ಸ್ವೀಟ್ ಇದೆ, ಇದು ಸಪ್ಪೆ ಇದೆ ಅಂತ. ಅದಕ್ಕೋಸ್ಕರ ಏನು ಬೇಕಂದರೂ ದೇಹಕ್ಕೆ ಶ್ರಮ ಕೊಡಬೇಕು. ತಲೆಯಲ್ಲಿ ಆಲೋಚನೆ ಬರಬೇಕು, ದೇಹಕ್ಕೆ ಶ್ರಮಿಸಬೇಕು. ಶ್ರಮಿಸಿದ್ರೆ ಪ್ರತಿಫಲ. ಕೂತ್ಕೊಳ್ಳಿ, ಚಕ್ಲಿ ಮತ್ತು ಬೆಳಗಿನ ಒಳ್ಳೆ ಖಾದ್ಯಗಳ ಬಗ್ಗೆ ಹೇಳಿದ್ದೇನೆ. ನಾಲಿಗೆ ಮೇಲೆ ನೀರಿರುವಂತಹದ್ದು. ಆದರೂ ಪಂಚಾಂಗ ಶ್ರವಣ ಮಾಡಿ ರಾಶಿಫಲವನ್ನು ಶುರು ಮಾಡಬೇಡ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಖಂಡಿತ ಪಂಚಾಂಗ ರಾಶಿಫಲ ಇನ್ನು ಸಮಯ ಮುಂದೆ ಹೋಗೋದಿಲ್ಲ, ಅದನ್ನೇ ನಡೆಸೋಣ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಬಹಳ ವಿಶೇಷವಾಗಿರತಕ್ಕಂಥ ದಿನ.
ಇಪ್ಪತ್ತೇಳು ಗುರುವಾರ, 27/4/2023 ಗುರುವಾರ. ಓ, ಗುರುವಾರ ಕೊಟ್ಟೋಗ್ತಾ ಇದ್ದೀನಿ ನಾನು. ಇವತ್ತೆಲ್ಲ ಭಾಳ ತೂಕವಾದಂಥ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ನಾನು ಹಾಗೇ ಹೋಗ್ತಾ ಇದ್ದೇನೆ. ಇರಲಿ, ಇರಬೇಕದು. ಗುರುವಾರ ನಾಳೆಗೆ ನಾವು ಇದ್ದೀವಲ್ಲ, ಅಡ್ವಾನ್ಸ್ ಆಗಿದ್ದೀವಿ, ಹಿಂದಕ್ಕೆ ಬಂದಿಲ್ಲ. ಒಂಥರ ಒಳ್ಳೆಯದೇ ಇರಲಿ. 26/4/2023 ಬುಧವಾರ, ಸೃಷ್ಟಿ ಪುನರ್ವಸು ನಕ್ಷತ್ರ. ಆದರೂ ದಿನ ಚೆನ್ನಾಗಿದೆ, ಮಹಾನಕ್ಷತ್ರ ಇವತ್ತು. ಇವತ್ತು ಮಹಾನಕ್ಷತ್ರವಾದ್ದರಿಂದ ಇವತ್ತು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಇವತ್ತು ನಾವು ಮಾಡಬಹುದು. ಏನೇ ಆದರೂ ಈ ತಿಂಗಳು ಅಂದರೆ ಈ ಕಳೆದ ತಿಂಗಳು ಮತ್ತು ಈ ತಿಂಗಳು ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಇದು ಬುಧವಾರ ಸೃಷ್ಟಿ ಇರತಕ್ಕಂಥದ್ದು, ಪುನರ್ವಸು ನಕ್ಷತ್ರ ಮಹಾನಕ್ಷತ್ರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ನಾಳೆ ಭಗೀರಥ ಜಯಂತಿ, ನಾಳೆ ಭಗೀರಥ ಜಯಂತಿ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾಳೆ ವಿಶೇಷವಾಗಿರ್ತಕ್ಕಂಥ ದಿನವೂ ಹೌದು, ಹಾಗೆ ನಾಳೆ ಅನಧ್ಯಯನ ಇದೆ, ಅದನ್ನು ತಿಳ್ಕೊಳ್ಬೇಕು. ಏನೇ ಆದರೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಆದಿತ್ಯಾದಿ ನವಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡಿ ನವಗ್ರಹ ಆರಾಧನೆ, ಜೊತೆಗೆ ರಾಶಿಫಲಗಳ ಕಡೆ ಗಮನ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಂಬಕೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಹಾವಿಷ್ಣುವನ್ನು, ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಶಿವಕೇಶವರ ಆರಾಧನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನಾವು ಪ್ರಾರಂಭಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಆರಾಧನೆ ಮಾಡಿ, ಮೊದಲೇ ಗುರುವಾರ ಅಂದಿದ್ದರೆ ಗುರುಗಳ ಆರಾಧನೆಯೂ ನಡೆಯಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸು ಸಿಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಫಲಾಫಲಗಳನ್ನು ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಆದರೆ ಒಂದಷ್ಟು ಮನಸ್ಸಿಗೆ ಅಂಜಿಕೆ ಇದೆ. ಸರಿಸುಮಾರು 12 ಗಂಟೆಯ ನಂತರ, 12 ರಿಂದ 4 ರವರೆಗೂ ಅಷ್ಟು ಸರಿಸಮಾನವಾದಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ, ಅಥವಾ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಟಿದ್ದೆ ಆದರೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡಿ. ನಿಮ್ಮ ಒಳಮನಸ್ಸೇ ಹೇಳಿದಂಥದ್ದು ನಿಮ್ಮ ಮನಸ್ಸಿಗಿನ್ನ ದೊಡ್ಡದು ಮತ್ತೊಂದಿಲ್ಲ. ಮನಸ್ಸಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದೇ ನಿಮಗೆ ಅಂತಿಮ ನಿರ್ಧಾರ. ಯಾಕೆಂದರೆ ಮನಸ್ಸಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗವನ್ನು ತೋರಿಸುವಂಥ ಮನಸ್ಸಿರುತ್ತೆ. ಆದರೆ ಆ ಕ್ಷಣದ ನಿರ್ಧಾರ ಪರಿಸರ ನಮಗೆ ರೋಡಿಸುತ್ತೆ. ಕ್ಷಣದ ನಿರ್ಧಾರ ಪರಿಸರದಲ್ಲಾಗುವಂಥದ್ದು. ಆದರೆ ಮುಂದೆ ಒಂದು ಅಭಿವೃದ್ಧಿ ಆಗಬೇಕಾದರೆ ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಆಗಬೇಕು. ಆ ಸಂಕಲ್ಪವನ್ನು ಇವತ್ತು ಮೇಷರಾಶಿಯವರಿಗೆ ನಿಮ್ಮ ಮನೋದೇವತೆ ನಡೆಸ್ತಾಳೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗಿ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ವೃಷಭರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿತನ ನಗುಮುಖವಾಗಿದ್ದು ಮಾಡುವ ಕೆಲಸವನ್ನು ಮಾಡಿ ಹೆಚ್ಚಿನ ಯಶಸ್ಸನ್ನು ತಾವು ಕಾಣ್ತೀರಿ. ಹಾಗೆ ಇವತ್ತಿನ ಫಲಾಫಲಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ನಡೆಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವಿದೆ. ಹಾಗಾಗಿ 2 ತುಳಸಿದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಮಹಾಲಕ್ಷ್ಮಿಯ ಹೆಸರನ್ನು ಹೇಳಿ ಅಮ್ಮನವರಿಗೆ ಅರ್ಚನಾ ಪ್ರಸಾದ ಆಗಿರ್ತಕ್ಕಂಥ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡು ತದನಂತರ ತಾವು ಮುಂದೆ ನಡೆದರೆ ಹೆಚ್ಚಿನ ಫಲವನ್ನು ವೃಷಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ವೃಷಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಮಾಡುವ ಕೆಲಸ ಪ್ರತಿಯೊಂದು ಅರ್ಥಗರ್ಭಿತವಾಗಿರಬೇಕು. ಆಲೋಚನೆ ಮಾಡಬೇಕು, ಸರಿ ತಪ್ಪುಗಳು ಯಾವುದು ಎಂಬತಕ್ಕಂಥದ್ರ ಅರ್ಥವನ್ನು ಆಲೋಚನಿಸಿಕೊಂಡು ಮುಂದೆ ನಡೀಬೇಕು. ಹಾಗೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ, ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತೊಂದು ಯಶಸ್ಸಾಗಬೇಕಾದರೆ 2 ವಿಳೆದೆಲೆ 2 ಅಡಿಕೆ ಅದರ ಜೊತೆಗೆ ಏನಾದರೂ ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ಹಣ್ಣೋ ಹಂಪಲೋ ಅಥವಾ ಏನೋ ಒಂದಿಷ್ಟು ತಿನ್ನೋ ಪದಾರ್ಥವನ್ನು ಯಾರಾದರೂ ಒಬ್ಬರು ಸುಮಂಗಲೆಯರಿಗೆ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ
ಸಾಕಷ್ಟು ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಚಂಚಲತೆಯಿಂದ ಇರಬಹುದು, ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದಾಗ್ಬೋದು. ಏನೇ ಆದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅದು 12 ಗಂಟೆ ಒಳಗಡೆ, 12 ಗಂಟೆ ಒಳಗೆ ಬರತಕ್ಕಂತಹ ಅನಾರೋಗ್ಯದ ಕ್ಷಣಗಳು ಆಗಿಂದಾಗಲೇ ದೂರ ಆಗುತ್ತೆ. 12 ದಾಟಿದ ನಂತರ ಬರತಕ್ಕಂತಹ ಅನಾರೋಗ್ಯದ ಕ್ಷಣಗಳು ಸ್ವಲ್ಪ ಸಮಯ ಜಾಸ್ತಿ ಇರುತ್ತೆ. ಆದರೆ ಮನಸ್ಸಲ್ಲಿ ಮಾತ್ರ ಒಂದು ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದೇನೆ ಎಂಬತಕ್ಕಂತಹ ಆತ್ಮವಿಶ್ವಾಸ, ನಂಬಿಕೆ ನಿಮಗಿರುತ್ತೆ. ಆ ನಂಬಿಕೆಯೊಂದಿಗೆ ಇವತ್ತು ಹಾಕುವ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಆಗಬೇಕಾಗತ್ತೆ. ಜೊತೆಗೆ ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕಾಗತ್ತೆ. ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ ಒಂದು ಚಿಟಿಕೆ ಗೋಧಿಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರ ನಮಸ್ಕಾರ ಮಾಡ್ತಾ ಗೋಧಿಯನ್ನು ಹಣೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸುಷುಮ್ನ ನಾಡಿ ಅಥವಾ ವಿಶೇಷವಾದಂತಹ ಆ ಮಧ್ಯದಲ್ಲಿರ್ತಕ್ಕಂಥ ಆಜ್ಞಾಚಕ್ರ ಸುಷುಮ್ನ ನಾಡಿ ಯಾವುದಾದ್ರೂ ಸರಿಯೇ, ಅದಕ್ಕೆ ಗೋಧಿಯನ್ನು ಸ್ಪರ್ಶಿಸಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮಾ, ನನ್ನ ಹೆಸರು ವಾಣಿ ಅಂತ, ಮಂಗಳೂರಿನಿಂದ ಮಾತಾಡ್ತಿದ್ದೇನೆ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡಬೇಕು. ಆಯ್ತು, ಮಾತಾಡಿ ಮಾ. ಹಲೋ, ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೇನೆ ಗುರುಗಳೇ, ನೀವ್ ಹೇಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಗುರುಗಳೇ, ಈಗ ಎಲ್ಲರ ಪರವಾಗಿ ಒಂದು ಪ್ರಶ್ನೆ ನಂದಿದು. ಹೇಳಮ್ಮ. ಏನಂದ್ರೆ ನಮ್ ಮಂಗಳೂರು ಭಾಗದಲ್ಲಿ ನೀವು ಕೆಲವೊಂದು ತಂತ್ರಸಾರ ಮಾಡುವಾಗ ನೀವು ಅಲ್ಲಿ ಹೇಳುವ ಹೆಸರು ನಮ್ ಮಂಗಳೂರು ಕಡೆ ಹೇಳಲ್ಲ, ಹಾಗಿರುವಾಗ ನಮ್ಗೆ ಅದು ಯಾವ ವಸ್ತು ಅಂತ ಕೆಲವೊಂದು ಗೊತ್ತಾಗಲ್ಲ ಗುರುಗಳೇ. ಹಾಗಿರುವಾಗ ನಮ್ಮದೊಂದು ಬೇಡಿಕೆ, ಮಂಗಳೂರು ಭಾಗದಲ್ಲಿ ಯಾವ ಹೆಸರು ಅದಕ್ಕೆ ಹೇಳ್ತಾರಂತ ಒಂದು ತಿಳಿಸಿದ್ರೆ ತುಂಬಾ ಉತ್ತಮ ಅನ್ನೋದು ನಮ್ಮದೊಂದು ಅನಿಸಿಕೆ ಗುರುಗಳೇ. ಇಲ್ಲ, ನಿಮ್ಮ ಅನಿಸಿಕೆ ಈ ಬಾರಿ ಜಾರಿ ಆಗತ್ತೆ. ಈಗ ನೆಕ್ಸ್ಟು ನಾವು ಯಾವುದೇ ತಂತ್ರಸಾರವನ್ನು ಮಾಡುವಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನಿದೆ ಎಂಬತಕ್ಕಂಥದ್ದನ್ನು ಮಂಗಳೂರಿನಲ್ಲಿ ತುಳು ಭಾಷೆಯಲ್ಲಿ ಅಲ್ಲಿ ಹೇಳುವಂತಹ ಆ ಪದದ ಆ ಒಂದು ವಸ್ತುವಿನ ಹೆಸರು ಏನು ಎಂಬತಕ್ಕಂಥದ್ದನ್ನು ನಾನು ಮೊದಲೇ ಅಲ್ಲಿಂದ ತರಿಸ್ಕೊಂಡು ಅದನ್ನು ಸಹಿತ ತಿಳಿಸುವಂಥವನ್ನಾಗ್ತೇನೆ. ಯಾಕೆಂದರೆ ಇಲ್ಲಿ ಪ್ರತ್ಯೇಕತೆ ಆಗ್ತಕ್ಕಂಥದ್ದು ಬರೀ ತುಳು ಭಾಷೆ ಮಾತ್ರ, ಅಂದರೆ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ತುಳುವಲ್ಲಿ ಮಾತಾಡ್ತಕ್ಕಂತಹ ಪದಕ್ಕೆ ಈ ಪದದಲ್ಲಿ ಆ ಪದಕ್ಕೆ ಏನು ಅರ್ಥ ಇದೆ ಎಂಬತಕ್ಕಂಥದ್ದನ್ನು ತಿಳ್ಕೊಂಡು ಹೇಳಬೇಕಾದ ಅದೊಂದೇ. ಅದು ಬಿಟ್ಟರೆ ಇನ್ನು ಈ ಕಡೆ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ, ಬಹುಶಃ ನಿಮ್ಮವರಿಗೂ ಕನ್ನಡ ಅರ್ಥ ಆಗುತ್ತೆ, ಸಡನ್ನಾಗಿ ನಿಮಗೆ ಆ ವಸ್ತು ಬಗ್ಗೆ ಏನು ಅಂತ ಗೊತ್ತಾಗುತ್ತಾ ಇಲ್ಲ ಅಷ್ಟೇ. ಅದನ್ನು ನಾನು ಕಾರ್ಯಗತಕ್ಕೆ ತರ್ತೀನಿ, ತುಂಬ ಹತ್ತಿರದಲ್ಲಿ ತರ್ತೀನಿ. ನೋಡಿಮ್ಮ, ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನು ಗೆದ್ದು ಇಷ್ಟು ವರ್ಷಗಳಾದರೂ ನಿರಂತರವಾದಂತಹ ಈ ಒಂದು ವಿಶೇಷವಾಗಿ ರಾಜಿಸ್ತಾ ಇದೆ ಅಂದರೆ ಮಂಗಳೂರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಮತ್ತು ಈ ಭಾಗದಲ್ಲಿರ್ತಕ್ಕಂತಹ ಕೊಡಗು ಎಲ್ಲ ಜನಾಂಗನೂ ಪ್ರತಿಯೊಬ್ಬರು ಸಹಿತ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಜಾತಿ ಭೇದಗಳಿಲ್ಲ, ಯಾವುದೇ ಜಾತಿ ಆದರೂ ಸಹಿತ, ಜಾತಿ ಅನ್ನೋದಕ್ಕಿನ್ನ ಮನುಷ್ಯನಾದರೆ ಸಾಕು. ಆ ಮನುಷ್ಯ ಮನುಷ್ಯತ್ವದಿಂದ ನಾವು ಆಲೋಚನೆ ಮಾಡಿ ಇದರೊಳಗಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರಗಳನ್ನು ನಾವು ಅರ್ಥಕೊಳ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಈ ಯಶಸ್ಸು ಅಂದರೆ ತಪ್ಪಲ್ಲ. ಅದಕ್ಕಾಗಿ ನೀವು ಹೇಳೋದನ್ನ ನಾವು ಖಂಡಿತ ತಗೊಳ್ತೀವಿ, ಅದನ್ನು ಇನ್ನು ಮುಂದಕ್ಕೆ ನಾನು ತರ್ತೇನೆ. ನನಗೂ ಒಂದು ಆಸೆ ಇದೆ, ತುಳುನ ಜಾಸ್ತಿ ಕಲ್ತ್ಕೊಂಡು ಮಧ್ಯ ಮಧ್ಯೆ ತುಳು ಒಂದು ಸ್ವಲ್ಪ ಮಾತಾಡಬೇಕು ಅಂತ. ಏನು ಮಾಡೋದು, ಕಲಿಸೋರು ಇಲ್ವಲ್ಲ, ನೀವು ಮಂಗಳೂರು ನಾನು ಬೆಂಗಳೂರು. ಒಳ್ಳೆಯದಾಗಿ, ಆದರೆ ಒಂದು ತುಳುನಾಡಿನ ದೈವಗಳನ್ನು ನಾನು ತುಂಬ ಆರಾಧನೆ ಮಾಡ್ತೇನೆ. ಮಂಗಳೂರಿಗೆ ಬಂದರೆ ಅಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ಸ್ವಂತ ಅಣ್ಣ ತಮ್ಮಂದಿರ ಮನೆಗೆ ಬಂದರೆ ಹೇಗೋ ಅಷ್ಟು ಪ್ರೀತಿ ವಿಶ್ವಾಸವನ್ನು ನಾನು ನೋಡ್ಕೊಳ್ತಾರೆ. ಆ ಪ್ರೀತಿಗೆ, ನಿಮ್ಮನ್ನು ನೀವು ತೋರಿಸುವಂತಹ ಒಂದು ವಿಶೇಷವಾದಂತಹ ಗೌರವಕ್ಕೆ ನಾನು ಯಾವತ್ತೂ ಅಭಾರಿಯೇ ಗುರುಗಳೇ. ಅದರ ನನ್ನ ಮುಂದಿನ ಜೀವನ ಹೇಗಿರುತ್ತೆ, ಅದೇ ರೀತಿ ನನ್ನ ಮಗಳದ್ದು ಈಗಾಗಲೇ ಸೆಕೆಂಡ್ ಪಿ ಯು ಸಿ ಆಗಿದೆ, ಒಳ ಭವಿಷ್ಯ ಹೇಗಿರ್ಬೋದು ಅಂತ. ಸೆಕೆಂಡ್ ಪಿ ಯು ಹೇಗಿದೆ, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂತ? ಮಾರ್ಕ್ ಚೆನ್ನಾಗಿದೆ ಗುರುಗಳೇ, 89.8 ತೆಗೆದಿದ್ದಾಳೆ. ಆಹಾ, ಮುಂದೆ ಏನ್ ಮಾಡಿಸ್ಬೇಕು ಅಂತಿದ್ದೀರಿ ಮಗಳನ್ನ? ಅವಳೇ ಇದ್ದಾಳೆ ಗುರುಗಳೇ. ಬೇಗ ಕೊಡಿ, ಟೈಮ್ ಬ್ರೇಕ್ ಟೈಮ್ ಬಂದ್ಬಿಡ್ತು. ಹಲೋ, ಆ ಮಗು ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ಹೇಳಮ್ಮ, ಏನ್ ಮಾಡ್ಬೇಕು ಅಂತಿದ್ಯಾ ಮುಂದೆ? ನೀನೀಗ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, ಮುಂದೆ ನಿನ್ನ ಅಭಿಪ್ರಾಯ ಏನು? ನಾನು ಆರ್ಮಿಗೆ ಟ್ರೈ ಮಾಡ್ತಾ ಇದ್ದೇನೆ ಗುರುಜಿ. ಸ್ಪೋರ್ಟ್ಸ್ ಎಲ್ಲ ಮಾಡುತ್ತಾ ಅದನ್ನು ಕೂಡ ಅದಕ್ಕೆ ಎಕ್ಸಾಮ್ ಎಲ್ಲ ಬರ್ದಿದ್ದೇನೆ ಈಗ.
ಓ, ಈಗ ಆರ್ಮಿಗೆ ಹೊರಡಬೇಕು ಅಂತ ನೀನು? ಹೌದು ಗುರುಜಿ. ತುಂಬಾ ಸಂತೋಷ. ನಿನ್ನ ಕನಸು ನನಸಾಗ್ಲಿ, ತಾಯಿ ಭಾರತಾಂಬೆಯ ಸೇವೆ ಮಾಡೋ ಭಾಗ್ಯ ನಿನಗೆ ಸಿಗಲಿ. ನೀನು ಆ ಒಂದು ಜಾಬ್ನ, ಆ ಒಂದು ವಿಶೇಷವಾಗಿರ್ತಕ್ಕಂಥ ನಿನ್ನ ಮನಸ್ಸಲ್ಲಿರುವ ಆಸೆ ಬೇಗ ಈಡೇರಲಿ ಅಂತ ನಾನು ಸಹಿತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗಲಿ ತಾಯಿ. ವೃಷಿಕ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ, ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನವಾಗಿರಬೇಕು. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ವೇಗವಾಗಿ ನಡೆಯಲ್ಲ, ಬಯಡಿಸ್ತಾ ಇಲ್ಲ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಧೈರ್ಯವನ್ನು ಕುಗ್ಗಿಸ್ತಾ ಇಲ್ಲ. ತಾವು ಏನು ಮಾಡಿದ್ರೂ ಸರಿಯೇ, ಎಲ್ಲವೂ ಲಾಭವೇ, ಆದರೆ ಆ ಲಾಭ ಪಡಿಬೇಕಾದ್ರೆ ಅದಕ್ಕೊಂದಿಷ್ಟು ಸಮಯ ಬೇಕಾಗುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅರ್ಥಗರ್ಭಿತವಾಗಿ ಒಂದು ಹೆಜ್ಜೆ ಮುಂದಾಕಿದ್ರೂ ಎಲ್ಲೋ ಅಸಮಾಧಾನ ಇದೆ. ಅಸಮಾಧಾನ ಇದ್ದಾಗ ಅದನ್ನು ಸಮಾಧಾನಕರವಾಗಿ ನಾವು ತೃಪ್ತಿಕರವಾಗಿ ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಸಮಯ ಬೇಕಾಗುತ್ತೆ. ಆ ಸಮಯವನ್ನು ನೀವು ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನೀವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ಆದರೆ ನೀವು ಮಾಡುವ ಕೆಲಸದಲ್ಲಿ ನಿಮಗೇ ಒಂದಿಷ್ಟು ಅಸಮಾಧಾನ ಇದೆ, ಸಮಾಧಾನ ಇಲ್ಲದಂಥ ರೀತಿ ನಿಮ್ಮ ಬದುಕಿದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಸ್ವಲ್ಪ ಆಲೋಚನೆ ಮಾಡಿ. ಸರಿ ತಪ್ಪುಗಳನ್ನು ಸರಿಯಾದ ಆಲೋಚನೆ ಇಲ್ದಿರ ನೀವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಆಗಬೇಕು. ಸಾಧ್ಯವಾದರೆ 21 ಗರ್ಕೆಯನ್ನು ತಂದು ಅದನ್ನು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಗಣಪತಿಯ ಪಾದದ ಮೇಲಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಹೊರಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚಂದ್ರ ಯೋಗ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ, ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಜೊತೆಗೆ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ. ಏನೇ ಕೆಲಸ ಮಾಡಿದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾಗಿರ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ, ಉದ್ಯೋಗ, ವ್ಯವಹಾರ ಏನೇ ಮಾಡಬೇಕಾದ್ರೂ ಇವತ್ತು ಬಹಳ ಚೆನ್ನಾಗಿದೆ. ಅಷ್ಟೇ ಅಲ್ಲದಿರ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆ ಕಷ್ಟಕ್ಕೆ ಸ್ಪಂದಿಸಿ ಏನಾದ್ರು ಒಂದಿಷ್ಟು ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವನ್ನು ನೀಗಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು, 4 ಜನಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ವಿಶೇಷತೆಗಳನ್ನು ಇಟ್ಕೊಂಡಿರ್ತಕ್ಕಂಥ ನಿಮಗೆ ಇವತ್ತು ಅರ್ಥಗರ್ಭಿತವಾದ ಬದುಕನ್ನು ಕಾಣ್ತೀರಿ. ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 3-4:15, 3-15 ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳು ಮಾಡ್ಕೊಳ್ತೀರಿ, ಸಮಸ್ಯೆ ತಂದುಕೊಂಡ್ಬಿಡ್ತೀರಿ. ಇದಕ್ಕಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಬೆಲ್ಲವನ್ನು ತೆಗೆದುಕೊಂಡು ಎಲ್ಲಿ ಇರುವೆಗೂಡಿರುತ್ತೋ ಬೆಲ್ಲ ಅಥವಾ ಸಕ್ಕರೆ ಅದನ್ನು ಇರುವೆಗಳ ಸಾನ್ನಿಧ್ಯಕ್ಕೆ ಹಾಕಿ. ಇರುವೆಗಳ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಬೆಲ್ಲ ಸಕ್ಕರೆಯನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಖಂಡಿತ ಹೆಚ್ಚಿನ ಫಲ. ಇದರ ಜೊತೆಗೆ ನೀವು ಮಾಡಬೇಕಾದ್ದು, ಇವತ್ತು ಮಧ್ಯಾಹ್ನ ಅಭಿಜಿನ್ ಲಗ್ನ, ಅಂದರೆ ಸರಿಸುಮಾರು 12:00, 12 ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿಯನ್ನು ಮನಸ್ಸಲ್ಲಿ ಪ್ರಾರ್ಥಿಸಿ ಒಂದು ಒಳ್ಳೆಯ ಕೆಲಸದ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ಇವತ್ತು ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರ ಪ್ರಯಾಣದ ಬಗ್ಗೆ ಆಲೋಚನೆ, ವ್ಯವಹಾರಗಳನ್ನು ಏನಾದರೂ ಹೊಸದಾಗಿ ಮಾಡಬೇಕು ಎಂಬತಕ್ಕಂಥ ಆಲೋಚನೆ, ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಂಬಲಿಕ್ಕೆ ಆಗದಂಥ ಪರಿಸ್ಥಿತಿ. ಯಾರನ್ನ ನಂಬಿದ್ರೂ ಏನೋ ವ್ಯತ್ಯಾಸ ಆಗುತ್ತೆ, ಏನೋ ಅಸಮಾಧಾನ ಆಗುತ್ತೆ, ಅಂದುಕೊಂಡದೊಂದು ಆಗ್ತಾ ಇರತಕ್ಕಂಥದ್ದು ಮತ್ತೊಂದು, ನನ್ನ ಪ್ರಯತ್ನದಲ್ಲಿ ಎಲ್ಲೋ ವಿಫಲ ಆಗ್ತಾ ಇದೆ ಎಂಬತಕ್ಕಂಥದ್ರ ಅಪನಂಬಿಕೆ ನಿಮಗಿದೆ. ಆದರೂ ಭಯಪಡಬೇಡಿ, ಸುತ್ತಮುತ್ತಿರ್ತಕ್ಕಂಥವ್ರನ್ನ ನಂಬಲೇಬೇಕು. ಯಾರನ್ನು ನಂಬದಿದ್ದರೂ ನನ್ನ ಕುಲಬಾಂಧವ್ರನ್ನೋ, ಹತ್ತಿರದಲ್ಲಿರ್ತಕ್ಕಂಥವ್ರನ್ನೋ, ಅಣ್ಣ ತಮ್ಮಂದರನ್ನೋ, ಅಕ್ಕ ತಂಗಿಯರನ್ನು ನಾವು ಅವರು ನಂಬಲೇಬೇಕಾಗತ್ತೆ. ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗಿರ್ಬೋದು. ಆದರೂ ಅಂಜಿಕೆ ಪಡ್ತಕ್ಕಂಥದ್ದು ಬೇಡ, ಭಯ ಪಡ್ತಕ್ಕಂಥದ್ದು ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು ಮತ್ತು ನಂಬಬೇಕು. ನಂಬಿಕೆಯೇ ಜೀವನ. ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತ ಎಲ್ಲ ಕಡೆ ವ್ಯತ್ಯಾಸಗಳಾಗುವುದಿಲ್ಲ. ನೀವು ಅಧೈರ್ಯ ಪಡೆದಿರ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿ ವರ್ಗದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರೆಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ನೀಲಾವತಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು?
ನಾನು ಸಾಕಾರದಿಂದ ಮಾಡ್ತಿದ್ದೇನೆ ಮೇಡಮ್. ನೀವು ತುಂಬಾ ಪುಣ್ಯವಂತರು, ಗುರುಜಿ ಒಟ್ಟಿಗೆ ಇದ್ದೀರಲ್ಲ ಮೇಡಮ್, ಪುಣ್ಯವಂತರು ನೀವು. ನೀವು ಮಾತಾಡಿ ಇವಾಗ ಗುರುಜಿ ಹತ್ರ, ಯಾರ ಬಗ್ಗೆ ಮಾತಾಡ್ತೀರಿ? ನಮ್ಮಗೆ ನಮ್ಮ ಮನೆ ಬಗ್ಗೆ ಮಾತಾಡ್ಬೇಕು ಗುರು ಮೇಡಮ್, ಮತ್ತೆ ಮಗಳ ಬಗ್ಗೆ ಮಾತಾಡ್ಬೇಕು. ಆಯ್ತು ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇನೆ ಗುರುಜಿ, ಕೋಟಿ ಕೋಟಿ ವಂದನೆಗಳು ಗುರುಜಿ ನಿಮ್ಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಿ. ನನ್ನ ಮಗಳ ಭವಿಷ್ಯದಲ್ಲಿ ತುಂಬಾ ನೀವು ಎಲ್ಲ ಭವಿಷ್ಯ ಹೇಳಿದ ಎಲ್ಲ ಸರಿಯಾಗಿದೆ ಗುರುಜಿ. ಮತ್ತೆ ಓಂ ಶ್ರೀ ಆಯಂ ಗುರುಜಿ, ಅದು ಭವಿಷ್ಯ ಅವಳು ಓದುವುದರಲ್ಲಿ ತುಂಬಾ ಒಳ್ಳೇದಾಗಿದ್ದಾಳೆ ಗುರುಜಿ. ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಿದ್ದಾಳೆ. ಹೌದು, ಓಂ ಶ್ರೀ ಆಯಂ ಸೌ ಅದೆಲ್ಲ ಹೇಳ್ತಾಳೆ ಗುರುಜಿ. ತುಂಬಾ ಸಂತೋಷಮ್ಮ. ಅಂದ್ರೆ ನೀವು 14 ಬಹುಶಃ 12 ವರ್ಷದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಒಂದು ದಿನನೂ ಮಿಸ್ ಮಾಡಲ್ಲ ಭವಿಷ್ಯ ನೋಡದೆ ನಾನು ಎಂತ ಕೆಲಸನು ಮಾಡಲ್ಲ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಬಂದಿದ್ದೀರಿ ಗುರುಜಿ, ನೀವು ನಿಮ್ಮನ್ನು ನಾನು ಮುಟ್ಟಿ ನಮಸ್ಕರಿಸಿದ್ದೇನೆ ಗುರುಜಿ. ಮಂಗಳೂರಿನಲ್ಲಿ. ಸರಿ ಸರಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮಗಳ ನಕ್ಷತ್ರ ಆದ್ರೂ ಹೇಳಿ, ಮಗಳ ಜನ್ಮ ನಕ್ಷತ್ರ ಏನಮ್ಮ? ಕುಂಭರಾಶಿ ಕುಂಭರಾಶಿ ಸ್ವಲ್ಪ ಶ್ರಮಿಸ್ತಾ ಇರ್ತಾಳೆ, ಸ್ವಲ್ಪ ಅವಳಿಗೆ ಅವಳು ಅಂದುಕೊಂಡಷ್ಟು ಮಟ್ಟಿಗೆ ಅವಳು ರೀಚ್ ಇಲ್ಲ ಇವಾಗ. ಅಂದ್ರೆ ಅಭಿವೃದ್ಧಿ ಸಿಗ್ತಾ ಇಲ್ಲ, ಎಲ್ಲ ಬಹಳ ಕಷ್ಟಪಡ್ತಿದ್ದಾಳೆ. ಸಮಯ ಅವಳಿಗೆ ಒಂಥರ ಬೇರೆ ಬೇರೆ ತರ ಚಿಂತನೆಗಳು, ಒಂದು ಕೆಲಸ ಮಾಡಕ್ ಹೋಗಿ ಅದನ್ನ ಬಿಟ್ಟು ಇನ್ನೊಂದನ್ನು ಕೈ ಹಿಡಿತಾಳೆ. ಹಾಗೆ ತೃಪ್ತಿಕರವಾದಂತಹ ಒಂದು ಸ್ಥಿಮಿತವಾದಂತಹ ಮನಸ್ಥಿತಿ ಇವಾಗ ಇರೋದಿಲ್ಲ, ಇವಾಗ ಇರ್ತಕ್ಕಂಥ ಗ್ರಹಸ್ಥಿತಿಗಳು. ಯಾಕೆಂದ್ರೆ ಶನಿ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ತನ್ನ ಸ್ವಕ್ಷೇತ್ರದಲ್ಲೇ ಇದ್ರೂ ಆ ಮನೆಯಲ್ಲಿ ನಿಂತರೂ ಆ ಕೆಲಸ ಕೊಟ್ಟೇ ಕೊಡ್ತಾನೆ. ಅದರಿಂದ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಅವಳಿಗೆ ಅನುಕೂಲ ಆಗಲಿ ಅಂತ, ಅವಳಿಗೆ ಒಳ್ಳೇದಾಗಲಿ ಅಂತ ನೀವು ಮನೆಯಲ್ಲಿ ಮಾಡಬೇಕಾದ್ದು, ನೀವು ಅಂಬಲ್ಪಾಡಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಪ್ರತಿ ಶುಕ್ರವಾರ ಅಮ್ಮನವ್ರ ಹೆಸರಲ್ಲಿ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಅಥವಾ ಏನಾದ್ರು ಒಂದಿಷ್ಟು ತಿನ್ನೋ ಪದಾರ್ಥವನ್ನು ಯಾರಿಗಾದರೂ ವಿನಿಯೋಗ ಮಾಡಿ. ಇದನ್ನು ಮಾಡಿದರೆ ಅವಳಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಕುಂಭರಾಶಿಯವರು ಯಾವತ್ತೂ ದೇವಿಯ ಉಪಾಸನೆ ಮಾಡ್ತಾ, ದೇವಿಯನ್ನು ಆರಾಧನೆ ಮಾಡ್ತಾ, ದೇವಿಯ ಅಮ್ಮನವ್ರ ಬಗ್ಗೆನ ಒಂದು ಚಿಂತನೆ ಮಾಡಿದ್ರೆ ಆ ಚಿಂತನಾ ಫಲ ಸಾಕಷ್ಟು ಲಾಭ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ, ತುಂಬಾ ಸಂತೋಷ. ಗುರುಜಿ ನಮ್ದು ಆಸ್ತಿಕ ಪರಿಸ್ಥಿತಿ ತುಂಬಾ ಮಾಡಿದ್ದೀವಿ ಗುರುಜಿ, ತುಂಬಾ ಕಷ್ಟದಲ್ಲಿ ಇದ್ದೇವೆ. ಸಾಲ 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 ಗುರುಜಿ. ಆಹಾ, ನೋಡೋಣ ಈ ಸತಿ. ಈಗ ಮುಂಬರ್ತಕ್ಕಂತಹ ಹುಣ್ಣಿಮೆಯಂದು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಿರ ಮಹಾಲಕ್ಷ್ಮಿ ಲಕ್ಷ್ಮಿಯನ್ನ ಹೊಲಿಸ್ಕೊಳ್ಳಿಕ್ಕೋಸ್ಕರ, ಅಮ್ಮನವರ ಕಾರ್ಯಸಿದ್ಧಿ, ಅಮ್ಮನವರ ಆಶೀರ್ವಾದ ಪಡೀಲಿಕ್ಕೋಸ್ಕರ ಲಕ್ಷ್ಮಿಗೆ ಸಂಬಂಧ ಪಡ್ತಕ್ಕಂಥ ಒಂದು ತಂತ್ರ ಸಾರವನ್ನೇ ಹೇಳ್ತೇನೆ, ಅದನ್ನ ನೀವು ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ತುಲಾರಾಶಿ ಖಂಡಿತ ಮಾ. ಇನ್ನ ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಜೊತೆಗೆ ಶುಕ್ರನ ಅನುಗ್ರಹ ಇವತ್ತು ಬಹಳ ವಿಶೇಷವಾಗಿದೆ. ಶುಕ್ರನ ಅನುಗ್ರಹ ಇದೆ ಅಂದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸದ ಜೊತೆಗೆ ಏನು ಉದ್ಯೋಗ ಅಂತ, ಯಾವ ವ್ಯವಹಾರ ಮಾಡಬೇಕು ಅಂತಿದ್ದೀರಿ, ಹೊಸದಾಗಿ ಏನು ಮಾಡಬೇಕು ಅಂತಿದ್ದೀರಿ, ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸು ಆದಷ್ಟು ತಿಳಿಯಾಗಿಟ್ಕೊಳ್ಬೇಕು, ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತರಾಗಿರ್ಬೇಕು. ಹಾಸಿಗೆ ಇದ್ದಷ್ಟು ಕಾಲ್ಚಾಚರಣೆ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸು. ನಾವು ಮತ್ತೇನೋ ಸಾಧನೆ ಮಾಡಬೇಕು, ಇನ್ನೇನೋ ವಿಶೇಷತೆಗಳನ್ನು ನೋಡಬೇಕು, ಇನ್ನಷ್ಟು ಫಲಾಫಲ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾಗ ಮಾತ್ರ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆದರೂ ಇವತ್ತು ನೀವು ಮಾಡುವ ಕಾಯಕ ಸಾಧ್ಯವಾದಷ್ಟು ಎಚ್ಚರಿಕೆ ಎಂದಿರಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದ್ಕೊಂಡ್ಬಿಡ್ತೀರಿ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20ರವರೆಗೂ, 2 ರಿಂದ 6:20 ಅಷ್ಟು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೋವುಂಟಾಗುತ್ತೆ, ಬಹಳ ಎಚ್ಚರಿಕೆ ನಡೆಯಬೇಕಾಗುತ್ತೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೀರಿ, ಅಥವಾ ಅನುಭವಸ್ಥರ ಮಾತಿರಂತೆ ಸ್ವಲ್ಪ ಇವತ್ತು ಹೆಜ್ಜೆ ಹಾಕುವಂಥದ್ದು ಬಹಳ ಉತ್ತಮ. ಇದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸಿದ್ದೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ ನಂಬಿಕೆಯಲ್ಲಿದ್ದೀರಿ. ಇವತ್ತು ನೀವು ಮಾಡುವಂಥ ವ್ಯವಹಾರ, ವ್ಯಾಪಾರ, ಏನೇ ಕಾರ್ಯಸಿದ್ಧಿ ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಮತ್ತೊಬ್ಬರ ಮಾತನ್ನು ಆಲಿಸಿ ಅದರಂತೆ ಜೀವನವನ್ನು ಮುಂದೆ ಹಾಕ್ತೀರಿ.
ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಹಣಕಾಸಿನ ಸಂಪಾದನೆಗೋ ಅಥವಾ ಅದರಿಂದ ಬರ್ತಕ್ಕಂಥ ಲಾಭದಲ್ಲೋ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೋ ಲಾಭವನ್ನು ಗಳಿಸ್ತೀರಿ. ಆದರೂ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನುನೋವು ಸೊಂಟ ನೋವು ಅಥವಾ ಮೈಕೈ ನೋವು, ಏನೋ ಒಂದು ಸಮಸ್ಯೆ ಅಂದರೆ ಆರೋಗ್ಯ ಪರವಾಗಿ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಲಾಭ ಇಲ್ಲ, ಆದರೆ ವ್ಯವಹಾರಗಳ ಪರವಾಗಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತೀರಿ. ಮನೆ ದೇವರ ದರ್ಶನ ಕೊಡುವಂಥದ್ದು ಅಥವಾ ದೇವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ನಾನು ವಾಸ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು ಇವತ್ತು ನಿಮ್ಮ ಮನಸ್ಸಲ್ಲಿದೆ. ಇದರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರವನ್ನು ಹೆಚ್ಚು ಆಲಿಸ್ತೀರಿ. ಆದರೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ತೊಗರಿ ಬೆಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸದಲ್ಲಿ ಯಶಸ್ಸಿದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಅಧಿಕವಾದಂಥ ಲಾಭವನ್ನು ಗಳಿಸುವಂಥದ್ದಿದೆ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾತಿನಂತೆಯೇ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ, ಅತಿಯಾಗಿ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ. ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶಗಳನ್ನು ಸಹಿತ ನೀವು ಸ್ವಲ್ಪ ದೂರದಲ್ಲಿ ನಿಂತು ಆಲೋಚನೆ ಮಾಡಿ. ಯಾವುದೇ ಆದರೂ ಸಹಿತ ಸಮಾಧಾನ ನೆಮ್ಮದಿ ಬೇಕಾಗುತ್ತೆ. ಇದರ ಜೊತೆಗೆ ನೀವು ಮಾಡುವಂಥ ಕಾಯಕದಲ್ಲಿ ಒಂದು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾಗುತ್ತೆ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ, ಮಾತಾಪಿತೃಗಳ ಆಶೀರ್ವಾದ, ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದರೂ ಗೌರವವಾಗಿ ನಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷ. ಇವತ್ತು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ ಇಂಥದ್ದನ್ನು ನೀವು ಧಾರಣೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ಮೂರು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಬನಿಯಾಗಿದೆ ವೀಕ್ಷಕರು, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ದೀಪಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಊರು ಬೇಡ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿ. ಹಲೋ, ಹಲೋ ಗುರುಜಿ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಜೊತೆ ಮಾತಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ಮಗು. ಗುರುಜಿ 12 ವರ್ಷ ಆಯ್ತು ಮದ್ವೆ ಆಗಿ. ಆವಾಗಿನಿಂದ ಕಷ್ಟ ಪಟ್ಕಡೆ ಬಂದೀನಿ, ತುಂಬಾ ಅವಮಾನಗಳೆಲ್ಲ ಸಹಿಸ್ಕೊ ಬಂದಿದ್ದೀನಿ ಗುರುಜಿ. ಇವಾಗ ಮನೆ ಕಟ್ಬೇಕು ಅನ್ಕೊಂಡಿದ್ದೀರಿ, ಆಗ್ತಾ ಇಲ್ಲ ಗುರುಜಿ. ಇಲ್ಲ ಸೈಟ್ ಏನಾದ್ರು ತೆಗಿಬೇಕು ಅಂತ ಆಸೆ ಇದೆ, ಅಂದ್ರೆ ಏನಾದ್ರೂ ಮಾಡಿದ್ರು ಅದು ಯಾವ ಕೆಲಸನೂ ಆಗ್ತಾ ಇಲ್ಲ ಗುರುಜಿ. ಈಗ ಸೈಟ್ ತಗೊಳೋರ, ಮನೆ ಕಟ್ಟಿರೋದನ್ನೇ ತಗೊಳೋರ? ಇಲ್ಲ ಸೈಟ್ ಏನಾದ್ರೂ ತೆಗಿಯೋಣ ಅಂತ. ಇವಾಗ ಇರೋ ಮನೆನೇ ಕಟ್ಬೇಕು ಅನ್ಕೊಂಡಿದೀರಿ, ಅದು ಆಗ್ತಾ ಇಲ್ಲ ಗುರುಜಿ. ನನ್ನ ಆಸೆ ಒಂದ್ ಸೈಟ್ ತೆಗಿಯೋಣ ಅಂತ. ನನ್ಗೆ ಇಬ್ರು ಗಂಡ್ಮಕ್ಳಿದ್ದಾರೆ. ಅದನ್ನಿಂದ ಗುರುಜಿ ನಿಮ್ ಹತ್ರ ಕೇಳ್ಬೇಕು ಅನ್ಕೊಂಡಿದೀನಿ ಗುರುಜಿ. ಉದ್ಯೋಗ ಏನ್ ಮಾಡ್ತಿದ್ದೀರಿ? ಮನೆಯವರು ಏನ್ ಮಾಡ್ತಾರೆ ಉದ್ಯೋಗ? ಮನೆಯವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ಇರ್ಲಿ, ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ. ಮನೆಯವರ ಯಜಮಾನರು, ಅವರ ದುಡಿಮೆ, ಆ ದುಡಿಮೆಗೆ ತಕ್ಕನಾಗೆ ಬದುಕು, ಮಕ್ಕಳಿಬ್ಬರು, ಅವ್ರ ವಿದ್ಯಾಭ್ಯಾಸ, ಮಕ್ಕಳನ್ನು ನೋಡಬೇಕು, ನಿಮ್ಮನ್ನು ನೋಡಬೇಕು, ಮನೆತನ ನೋಡಬೇಕು, ಮಾಡೋ ಕೆಲಸ ನೋಡ್ರೆ ಡ್ರೈವಿಂಗು, ಇದರಲ್ಲಿ ಎಷ್ಟು ಮಾತ್ರ ಸಂಪಾದನೆ ಅಮ್ಮ. ಹೌದು ಗುರುಜಿ, ಸ್ವಲ್ಪ ಕಷ್ಟನೇ. ಕೆಲಸಕ್ಕೋಗ್ಬೇಕು ಅನ್ಕೊಂಡಿದೀನಿ, ಆಗ್ತಾ ಇಲ್ಲ ಗುರುಜಿ. ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ಗುರುಜಿ. ಇಲ್ಲ ಆಗತ್ತೆ ನೋಡಮ್ಮ, ಮನಸ್ಸಲ್ಲಿ ದೃಢ ಸಂಕಲ್ಪ ಬೇಕು. ದೃಢವಾದಂಥ ಸಂಕಲ್ಪ ತಗೊಂಡು ಸಾಧ್ಯವಾದಷ್ಟು ಅವರ ಸಂಪಾದನೆಯನ್ನು ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡಿ ಉಳಿದಿದ್ದನ್ನು ನಾಲ್ಕು ಕಾಸು ಒಂದು ಕಡೆ ಉಳಿಸಿಟ್ರೆ ಆಗ ನೀವು ಸೈಟ್ ಆದರೂ ತೊಗೊಳ್ಬೋದು ಅಥವಾ ಇರೋ ಮನೇನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು. ಇವತ್ತು ನೀವು ಕರೆ ಮಾಡಿರ್ತಕ್ಕಂಥ ಸಮಯ, ಈ ಸಮಯಕ್ಕೆ ತಕ್ಕನಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಬಹುಶಃ ಇನ್ನು 2 ತಿಂಗಳು 16 ದಿವಸ, ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳು 16 ದಿವಸಕ್ಕೆ ನಿಮ್ಮಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ. ಅಲ್ಲಿಂದ ಆಚೆಗೆ ಒಂದು ಹೆಜ್ಜೆ, ಒಳ್ಳೆಯ ಹೆಜ್ಜೆಯನ್ನು ಹಾಕ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತದಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಕೋಪ ಒಂದು ಕಡಿಮೆ ಆಗಬೇಕಮ್ಮ. ನೀವು ಕೋಪ ಕಡಿಮೆ ಮಾಡಿಕೊಂಡ್ರೆ ಮನೆ ನಂದುಗೋಕುಲು ಆಗಿಬಿಡುತ್ತೆ. ನೀವು ಕೋಪ ಮಾಡ್ಕೊಳ್ತಾ ಇದ್ರೆ ಮನೇಲಿ ಯಾವಾಗೂ ಅಶಾಂತಿ ಅಂತಕ್ಕಂಥದ್ದು ಬರುತ್ತೆ. ನಿಮಗೆ ಗೊತ್ತಿಲ್ಲ ನಿಮ್ಮ ನಡೆಯಲ್ಲಿ ನಿಮ್ಗೆ ಆಗ್ತಿರ್ತಕ್ಕಂಥ ವ್ಯತ್ಯಾಸ. ನೀವು ಅಂದ್ಕೊಂಡಿದ್ದೀರಿ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ. ನೆಮ್ಮದಿ ಯಾವಾಗ ಬರುತ್ತೆ ಅಂದರೆ ನಾವು ಸಮಾಧಾನವಾಗಿದ್ದರೆ ಬರುತ್ತೆ. ಬಹುಶಃ ನಿಮಗೆ ಆ ಕೋಪ ಅಂತಕ್ಕಂಥದ್ದು ನಿಮ್ಮ ದೇಹದಲ್ಲಾಗುವಂಥ ಆರೋಗ್ಯ ಬದಲಾವಣೆಗಳು ಅಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ. ಅದಕ್ಕೆ ಮೊದಲು ಆರೋಗ್ಯ ಚೆನ್ನಾಗಿರಬೇಕು, ಹಾಗೆ ವ್ಯವಹಾರ ಚೆನ್ನಾಗಾಗುತ್ತೆ. ಭಯಪಡಬೇಡಿ, ಇನ್ನೊಂದು 2 ತಿಂಗಳು 16 ದಿವಸ ವೆಯ್ಟ್ ಮಾಡಿ, ಖಂಡಿತ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ.
ಒಳ್ಳೇದಾಗುತ್ತೆ. ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೀವು ಪೂರ್ಣ ವಿದ್ಯಾವಂತರಿದ್ದೀರಿ. ಒಂದು ಕುಟುಂಬ, ಒಂದು ಮನೆತನ, ಒಂದು ಮನೆಯನ್ನ ಹೇಗೆ ನಡೆಸಬೇಕು ಎಂಬತಕ್ಕಂಥದ್ರಲ್ಲಿ ಸಾಕಷ್ಟು ನಿಪುಣರಿದ್ದೀರಿ. ನಿಮಗೆಲ್ಲ ಸರಿ, ಅದೇ ಹೇಳಿದ್ನಲ್ಲ, ಸಣ್ಣದ ಒಂದು ಸಮಸ್ಯೆ ಮನುಷ್ಯರಿಗೆ ಇರಲೇಬೇಕು. ಮನುಷ್ಯ ಎಲ್ಲ ಕರೆಕ್ಟ್ ಆಗಿದ್ದಾರೆ ಅಂದರೆ ಅಲ್ಲ, ಆ ಕರೆಕ್ಟ್ ಆಗಿರೋದ್ರ ಮಧ್ಯದಲ್ಲಿ ಏನೋ ಒಂದು ಅಚಾತುರ್ಯಗಳು ಆಗ್ತಿರುತ್ತೆ. ಅದಾದಾಗಲೇ ಇಂಥದ್ದೆಲ್ಲ ವ್ಯತ್ಯಾಸ ಆಗುತ್ತೆ. ಬಟ್ ನಾವು ಎಲ್ಲಿ ಇಡುತ್ತಿದ್ದೀವಿ, ಎಲ್ಲಿ ತಪ್ಪಾಗ್ತಾ ಇದೆ, ನಮ್ಮ ನೆಮ್ಮದಿ, ನಮ್ಮ ಸುಖ ಸಂತೋಷಕ್ಕೆ ಯಾವುದರಿಂದ ತೊಂದರೆ ಆಗ್ತಿದೆ ಅನ್ನೋದನ್ನು ಅರ್ಥಕೊಂಡು ಅದನ್ನು ಸ್ವಲ್ಪ ದೂರ ಮಾಡಿಬಿಟ್ರೆ ಬದುಕು ಬಂಗಾರ ಆಗುತ್ತೆ. ಹಾಗೆ ನಿಮ್ಮ ಸ್ವರದಲ್ಲಂತೂ ಮುಂದಿನ ಜೀವನ ತುಂಬ ಚೆನ್ನಾಗಿದೆ ಅಮ್ಮ, ಹೆದರಬೇಡಿ, ಒಳ್ಳೇದಾಗಲಿ ತಾಯಿ. ಗುರುಶೇಖ, ಮಕರ ರಾಶಿ. ಖಂಡಿತ ಮಾ, ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ನೀವು ಮಾಡುವಂಥ ಕೆಲಸ ಹೆಚ್ಚಿನ ಯಶಸ್ಸಾಗುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ, ಮನಸ್ತಾಪ ಮಾಡ್ಕೊಳ್ತೀರಿ, ಆಗುವಂತಹ ಕೆಲಸವನ್ನು ಅಲ್ಲೇ ಕೈಬಿಟ್ಟು ಮುಂದೆ ನಡೀತೀರಿ. ನಾಲ್ಕಾರು ಕೆಲಸಗಳ ಬಗ್ಗೆ ಗಮನ ಕೊಡೋದಕ್ಕಿಂತ ಹಿಡಿದಂಥ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡಬೇಕು ಅಂಬತಕ್ಕಂಥ ಆಲೋಚನೆ ಇವತ್ತು ಮಕರ ರಾಶಿಯವ್ರಿಗೆ ಇರಬೇಕು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂಬತಕ್ಕಂಥ ಸಾಧನೆಯನ್ನು ನೀವು ಮಾಡಿದ್ದೇ ಆದರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡಿ. ಇದೆಲ್ಲದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಮಂತ್ರವನ್ನು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳೋ ಶಕ್ತಿ ಇವತ್ತು ಮಕರ ರಾಶಿಯವ್ರಿಗಿದೆ. ಯಾಕೆಂದರೆ ಮಕರ ರಾಶಿ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವೂ ಆಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀವೇನೋ, ಸಾಧಿಸಿದ್ದೇನೋ, ಅಥವಾ ನಮ್ಮ ಸಾಧನೆ ಮತ್ತಷ್ಟು ಅಭಿವೃದ್ಧಿಯತ್ತ ನಡೀತಿದೆಯೇನೋ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರ್ಬೋದು, ಅಥವಾ ಭಗವಂತ ಎಲ್ಲೋ ಒಂದು ಕಡೆ ಬೆಳಕನ್ನು ತೋರಿಸಿ ಆ ಬೆಳಕಿನಲ್ಲಿ ನಡೆದಾಗ ಒಂದು ಅತ್ಯುತ್ತಮವಾದಂತಹ ಬದುಕನ್ನು ಕಟ್ಕೊಳ್ಬಹುದು ಎಂಬತಕ್ಕಂಥ ಚಿಂತನೆ ಇವತ್ತು ಕುಂಭರಾಶಿಯವರಿಗಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸರಿಸುಮಾರು 4-20 ತನಕ, ಸಂಜಾಕಾಲ 4-20 ಈ ಸಮಯದಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ವದಲ್ಲವಿಂದ ರಾಹುವಿನ ಕಿರಣಗಳಿಂದ ಮನಸ್ಸು ಮತ್ತು ಆರೋಗ್ಯ, ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದಷ್ಟು ಕಲಹ, ಇದೆಲ್ಲವೂ ಪ್ರಾರಂಭ ಆಗ್ಬೋದು ಅಥವಾ ಆ ಕ್ಷಣಕ್ಕೆ ಬಂದು ಹೋಗ್ಬೋದು. ಏನೇ ಆದರೂ ನಿಮ್ಮ ನಡೆ ನಡವಳಿಕೆಗಳ ಮೇಲೆ ಎಲ್ಲವೂ ನಿಂತಿರುತ್ತೆ. ಸಾಧ್ಯವಾದಷ್ಟು ಇವತ್ತು ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು, ಹೆಸರುಕಾಳು ಮತ್ತು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವೂ ಆಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಆದರೆ ಗುರುವಿನ ಅನುಗ್ರಹದ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕತೆ, ನಾವು ಹಾಕುವಂಥ ಹೆಜ್ಜೆ, ಧರ್ಮ ಸಂಸ್ಕೃತಿ ಸಂಪ್ರದಾಯದತ್ತ ನಡೀಬೇಕು. ಯಾವುದೇ ಜನಾಂಗ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಮನಸ್ಸಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೊಬ್ಬರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ಆಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಅದರ ಫಲಗಳು ಸಾಕಷ್ಟು. ಆದರೆ ಕೆಲವೊಮ್ಮೆ ಏನು ಮಾಡ್ತೀವಿ, ನಮಗಾಗುವಂತಹ ಒಳ್ಳೆಯದನ್ನು ಬಿಟ್ಟು ಬೇಡವಾದ್ದನ್ನು ನಾವು ಸ್ವಾಗತಿಸ್ತೀವಿ. ಆ ಬೇಡವಾದ್ದನ್ನು ಸ್ವಾಗತಿಸೋದ್ರಲ್ಲೇ ವ್ಯತ್ಯಾಸವನ್ನು ಕಂಡುಕೊಂಡ್ಬಿಡ್ತೀವಿ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇದ್ರ ಜೊತೆಗೆ ನೀವು ಮಾಡಬೇಕಾದ್ದು, ಶ್ವೇತವರ್ಣದ ಪುಷ್ಪವನ್ನು ಬಿಳಿಯ ಬಣ್ಣದ ಹೂಗಳಿಂದ ತಾಯಿ ಮಹಾಲಕ್ಷ್ಮಿಯ ಪಾದದ ಮೇಲೆ 2 ಬಿಳಿ ಬಣ್ಣದ ಹೂಗಳನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವೂ ಆಗಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದೆ ಆತ ಗುರುಜಿಯಿಂದ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಕೃಷಿ ಅವರು ಕಾಣಿಸಿರುವಂತಹ ಭಾವಚಿತ್ರ, ಈ ಪತ್ರವನ್ನು ಬೆಳಗಾವಿ ಜಿಲ್ಲೆಯಿಂದ ಬರೆದಿದ್ದಾರೆ, ಹೆಸರನ್ನ ತಿಳಿಸಿಲ್ಲ. ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜರಿಗೂ ಮತ್ತು ಶ್ರೀನಿವಾಸ್ ಶರ್ಮ ಅವರಿಗೂ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನನ್ನ ತವರು ಮನೆಯಲ್ಲಿ ತುಂಬ ಕಷ್ಟ ಇದೆ, ನನಗೆ ಇಬ್ಬರು ತಮ್ಮಂದಿರು, ಇಬ್ಬರು ತಮ್ಮಂದಿರ ಜೀವನ ಕೂಡ ಚೆನ್ನಾಗಿಲ್ಲ, ಅದರಲ್ಲೂ ಮೊದಲನೇ ತಮ್ಮನ ಬಗ್ಗೆ ನಾನು ಕೇಳಬೇಕು ಅಂತ ಫೋಟೋ ಕಳಿಸಿದ್ದೇನೆ ಗುರುಜಿ. ಅವನು 10ನೇ ತರಗತಿ ಓದಿದ್ದಾನೆ, ಅಲ್ಲಿವರೆಗೆ ಚೆನ್ನಾಗೇ ಇದ್ದ. ಆನಂತರ 20 ವರ್ಷಗಳ ಬಳಿಕ ಅವನಿಗೆ ಮದುವೆ ಆಯಿತು, ಅವನಿಗೀಗ ಒಂದು ಮಗು ಕೂಡ ಇದೆ. ಆದರೆ ಈಗ ಇತ್ತೀಚೆಗೆ ಒಂದಿಷ್ಟು ವರ್ಷಗಳಿಂದ ಕನ್ನಡಿ ಮುಂದೆ ನಿಂತು ತನ್ನಷ್ಟಕ್ಕೆ ತಾನೇ ನಗೋದು, ಮಾತಾಡ್ಕೊಳ್ಳೋದು ಹೀಗೆ ಮಾಡ್ತಾನೆ. ಅಲ್ಲದೆ ಯಾವುದೇ ಕೆಲಸಕ್ಕೂ ಕೂಡ ಹೋಗೋದಿಲ್ಲ. ಸಾಕಷ್ಟು ಬಾರಿ ದವಾಖಾನೆಗೆ ಕೂಡ ತೋರಿಸಿದ್ದೇವೆ, ಯಾವುದೂ ಗುಣ ಆಗಿಲ್ಲ ಗುರುಜಿ. ನಮ್ಮ ತಂದೆ ತಾಯಿ ಹೇಗೆ ಅಂದರೆ ಅವತ್ತು ದುಡಿಬೇಕು ಮತ್ತು ಅವತ್ತೇ ಊಟ, ಹೀಗಿರುವಾಗ ಅವನ ಜೀವನ ಹೇಗೆ ಚೆನ್ನಾಗಿರುತ್ತೆ, ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೋದು ಅಂತ ಕೇಳಿದ್ರು. ಹೆಸರು ಏನು ಹೇಳಿದ್ರಮ್ಮ? ಹೆಸರು ತಿಳಿಸಿಲ್ಲ ಗುರುಜಿ. ಬೆಳಗಾವಿಯಿಂದ. ಬೆಳಗಾವಿಯಿಂದ ಬಂದಿರತಕ್ಕಂಥ ಈ ಫೋಟೋ ಚಕ್ಷುರುಮತಿಗೆ ಸಂಬಂಧಪಟ್ಟಂಥ ರೀತಿ ಈ ಫೋಟೋ ಕಳಿಸಿದ್ದಾರೆ. ಇಲ್ಲಿ ಬರೆದಿದ್ದಾರೆ ದೊಡ್ಡ ತಮ್ಮ ಅಂತ ಬರೆದಿದ್ದಾರೆ ಅಷ್ಟೇ, ಹೆಸರು ಬರೆದಿಲ್ಲ. ಇರಲಿ, ಈ ದೊಡ್ಡ ತಮ್ಮನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಈತನ ಬಲಗಣ್ಣಿನ ರೇಖೆ ಪ್ರಕಾರ ಬಹಳ ಸ್ಪಷ್ಟವಾಗಿದೆ. ಇದು ಬ್ರೈನ್ಗೆ ಸಂಬಂಧಪಟ್ಟದ್ದು, ಅರ್ಥ ಮಾಡಿಕೊಳ್ಳಿ. ಈತನ ಬುದ್ಧಿ ಚೈತನ್ಯ, ಈತ ಹಾಕುವ ಹೆಜ್ಜೆನಲ್ಲಿ ಸರಿ ತಪ್ಪುಗಳು ಮತ್ತು ಬೇಕು ಬೇಡ, ಅದ ಹಸಿವು ಮತ್ತು ಏನು ಲಾಭ, ಯಾರನ್ನ ನೋಡುತ್ತಿದ್ದಾರೆ, ನನ್ನ ಬದುಕು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಎಂಬತಕ್ಕಂಥದ್ದನ್ನು ಸೆನ್ಸು, ಅದನ್ನು ಗೈಡ್ಲೈನ್ಸ್ ಕೊಡ್ತಕ್ಕಂಥದ್ದು ಬ್ರೈನು. ಅಲ್ಲಿ ಆಗುವಂತಹ ವ್ಯತ್ಯಾಸ ಅಂದರೆ ಈ ಕುತ್ತಿಗೆ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ನರ ಇಂತಹ ವ್ಯತ್ಯಾಸಗಳನ್ನು ತಂದುಬಿಡುತ್ತೆ. ಇದಕ್ಕೆ ಆದಷ್ಟು ಬೇಗ ಲೇಟ್ ಮಾಡಬಾರದು, ಯಾಕೆಂದರೆ ಈಗಾಗಲೇ ಬಹುಶಃ ಲೇಟ್ ಆಯಿತು. ಇದಕ್ಕೆ ನರರೋಗ ತಜ್ಞರು ಅಂತ ಇರ್ತಾರೆ. ನರರೋಗ ತಜ್ಞರಲ್ಲಿ ನಿಮಾನ್ಸಕ್ಕೆ ಸಂಬಂಧಪಟ್ಟದ್ದನ್ನು ಅಲ್ಲಿ ಸ್ವಲ್ಪ ಇದಕ್ಕೆ ಒಂಚೂರು ಸರಿಯಾದ ಟ್ರೀಟ್ಮೆಂಟ್ ಇವಾಗಲೇ ಆಗಿಬಿಟ್ರೆ ಖಂಡಿತ ಹೇಳ್ತೀನಿ, ಇದು ಅವಮಾನ ಅಲ್ಲ. ಏನಪ್ಪ ನಿಮಾನ್ಸ್ ಅಂತ ಹೇಳ್ತಿದ್ದಾರಲ್ಲ, ನಿಮಾನ್ಸ್ ಅಂತದ್ದು ಅದು ಅವಮಾನ ಅಲ್ಲ. ನಿಮಾನ್ಸಲ್ಲಿ ಸಂಪೂರ್ಣವಾಗಿ ಬ್ರೈನ್ಗೆ ಸಂಬಂಧಪಟ್ಟದ್ದು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಿಮಾನ್ಸು ಹೆಸರುವಾಸಿ ಈ ಒಂದು ವಿಚಾರದಲ್ಲಿ. ಅದಕ್ಕೆ ಒಂದ್ಸತಿ ತೋರಿಸೋದು ಒಳ್ಳೆಯದು. ಅಲ್ಲಿರ್ತಕ್ಕಂಥ ಒಂದಷ್ಟು ನುರಿತ ವೈದ್ಯರನ್ನು ಒಂದ್ಸತಿ ಕನ್ಸಲ್ಟ್ ಮಾಡಿದ್ರೆ ಇದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧಿಗಳು ಕೊಡ್ತಾರೆ. ಇವರಿಗೆ ಬಹಳ ಮುಖ್ಯವಾಗಿ ಇಂಥ ಸಮಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ರೆಸ್ಟು, ನಿದ್ದೆ. ಸ್ವಲ್ಪ ನಿದ್ದೆಗೆ ಜಾರಿದ್ರೆ ಅದಾದ ನಂತರ ಇವ್ರ ಬ್ರೈನ್ ಆಟೋಮೆಟಿಕ್ ಸರಿ ಹೋಗ್ಬಿಡುತ್ತೆ. ಇದೇನಾಗುತ್ತೆ, ಇಂತಹ ಅವರಿಗೆ ಆತಂಕ ಜಾಸ್ತಿ, ಉದ್ವೇಗತನ ಜಾಸ್ತಿ, ಯಾವುದು ಬೇಡ ಅಂತೀವೋ ಅದನ್ನೇ ಮಾಡೋದು ಜಾಸ್ತಿ. ಇವರು ಕನ್ನಡಿ ಮುಂದೆ ನಿಂತಾಗ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ತೀರಿ, ಈ ಕಡೆ ಬನ್ನಿ, ಆ ಕಡೆ ಬನ್ನಿ, ಅಲ್ಲಿ ನೋಡಬಾರ್ದು ಹಾಗೆ ಅಂತಿರಲ್ಲ, ಅಲ್ಲಿ ಏನಿದೆ ಅಂತ ಇನ್ನಷ್ಟು ಹುಡುಕಕ್ಕೆ ಹೋಗ್ತಾರೆ. ಅದಕ್ಕಾಗಿ ಒಮ್ಮೆ ನೀವು ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ತರ್ಬೋದು. ಅಂಥ ದೊಡ್ಡ ಸಮಸ್ಯೆಗಳಿಲ್ಲ ಮತ್ತು ಆ ಮಟ್ಟದ ಕಷ್ಟ ಇವ್ರಿಗೆ ಎದುರಾಗುತ್ತೆ ಅಂತಕ್ಕಂಥ ಭಯನೂ ಇಲ್ಲ. ಇದು ಇವರ ಕಣ್ಣರೇಖೆ ಬಹಳ ಸ್ಪಷ್ಟ ಇದೆ. ಆದಷ್ಟು ಬೇಗ ಇವರು ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ. ಭಯಪಡಬೇಡಿ, ಅಂಜಬೇಡಿ, ಆದಷ್ಟು ಬೇಗ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಮತ್ತೊಂದು ಪತ್ರವನ್ನು ಓದೋಣ. ಖುಷಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರದಲ್ಲಿ ಹೆಸರು, ಊರು, ವಿಳಾಸ ಏನು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. 4455 ಮೈಸೂರು ಅಂತ ಕೋಡ್ ವರ್ಡ್ ತಿಳಿಸಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ್ ಶರ್ಮ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿನ ಮದುವೆ ಆಗಿ 3 ವರ್ಷಗಳಾಗಿದೆ, ಒಂದು ಸಲ ಮಾತ್ರ ಗರ್ಭ ನಿಂತಿತ್ತು. ಮಗು ಬೆಳವಣಿಗೆ ಚೆನ್ನಾಗಿಲ್ಲ ಅಂತ 3 ತಿಂಗಳಿಗೆ ಡಾಕ್ಟರ್ ಮೆಡಿಸಿನ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿದರು. ಈ ರೀತಿಯಾಗಿ 2 ವರ್ಷ ಆಗಿದೆ, ಆದರೂ ಸಹ ಇನ್ನೂ ಗರ್ಭ ನಿಂತಿಲ್ಲ. ನಾವು ಒಂದಿಷ್ಟು ಪೂಜೆಗಳನ್ನೆಲ್ಲ ಮಾಡಿದ್ದೀವಿ, ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀವಿ, ಏನೂ ತೊಂದರೆ ಇಲ್ಲ, ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನಗೆ ಮಗು ಶೀಘ್ರವಾಗಿ ಆಗುತ್ತಾ ಅಥವಾ ಇನ್ನೂ ನಿಧಾನವಾಗಿ ಆಗುತ್ತಾ ಅಥವಾ ಆಗುತ್ತೋ ಇಲ್ವೋ ಅನ್ನೋದು ಭಯ ಪ್ರಾರಂಭ ಆಗಿದೆ. ಕಾರಣ ಇತ್ತೀಚೆಗೆ ನನಗೆ ಗೊತ್ತಾಗಿರುವಂಥದ್ದು ಲಿವರ್ ಪ್ರಾಬ್ಲಮ್ ಕೂಡ ಇದೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ವಿಚಾರಿಸಿದಾಗ ಸದ್ಯಕ್ಕೆ ಇದಕ್ಕೇನು ಟ್ರೀಟ್ಮೆಂಟೇ ಇಲ್ಲ, 40 ವರ್ಷಗಳಾದ ನಂತರ ಏನಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನಮ್ಮ ಮನೆಯಲ್ಲಿ ಕೂಡ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಅಡಚಣೆಗಳು ಉಂಟಾಗ್ತಿದೆ. ನನ್ನ ಅತ್ತೆ ಮನೆಯವರು ಮತ್ತು ತವ್ರ ಮನೆಯವರಿಗೂ ದ್ವೇಷ ಗುರುಜಿ. ಇದರಿಂದ ನನ್ನ ದಿನ ದಿನ ಮನಸ್ಸು ಸರಿ ಇಲ್ಲದಂತಾಗಿದೆ. ಏನೇನೋ ಕೆಟ್ಟ ಆಲೋಚನೆಗಳೆಲ್ಲ ಬರುತ್ತೆ. ನನ್ನ ಮುಂದಿನ ಜೀವನ ಚೆನ್ನಾಗಿರುತ್ತಾ, ಶೀಘ್ರ ಸಂತಾನ ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ ಮಾಡಿ. ಭಗವತಿಯ ಅನುಗ್ರಹದಿಂದ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದ ನಿಮ್ಮ ಕಣ್ಣುಗಳಿಕೆ ಅಂದರೆ ನಿಮ್ಮಿಬ್ಬರ ಕಣ್ಣುಗಳಿಕೆಯೂ ತುಂಬ ಚೆನ್ನಾಗಿದೆ. ನೀವು ಅಂಜಬೇಕಾದ್ದಿಲ್ಲ, ನೀವು ಭಯಪಡಬೇಕಾದ್ದಿಲ್ಲ. ಶೀಘ್ರವಾಗಿ ಸಂತಾನ ಆಗುತ್ತೆ, ಅದಕ್ಕೆ ಎರಡನೇ ಮಾತೇ ಇಲ್ಲ.
ನಿಮ್ಮ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಗರ್ಭದಲ್ಲಿ ದೋಷ ಇಲ್ಲ. ನೀವು ಇದಕ್ಕಾಗಿ ಬೇರೇನೋ ವೈದ್ಯ ಸಲಹೆ ಮಾಡಿ, ವೈದ್ಯರ ಸಲಹೆ ತೆಗೆದುಕೊಂಡು ಅದಕ್ಕೆ ಇನ್ನೇನೋ ಒಂದಿಷ್ಟು ಬಂಡವಾಳ ಹಾಕಿ ಖರ್ಚು ಮಾಡಿ ಇನ್ನೇನು ಬಾಧೆ ಪಡುವಂಥದ್ದು ಖಂಡಿತ ಬೇಡ. ಹಸನ್ಮುಖಿತನ, ನಗುಮುಖ, ಸುಂದರವಾದಂಥ ದಾಂಪತ್ಯ, ಆ ದಾಂಪತ್ಯ ಜೀವನ ಚೆನ್ನಾಗಾಗ್ಬಿಟ್ರೆ ಮತ್ತೆ ಯಾವುದೂ ಬೇಡ. ಹಾಗೆ ನಿಮ್ಮ ಮನೆಯವರಿಗೂ ಕಣ್ಣರೇಖೆ ಪ್ರಕಾರ ಅಂತಹ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ. ನಿಮ್ಮ ಹಸನ್ಮುಖಿತನ ನಗುಮುಖ ಬೇಕೋ ಅಷ್ಟೇ. ಹಾಗೆ ಈ ದಾಂಪತ್ಯಕ್ಕೆ ಸಂಬಂಧಪಟ್ಟಂಗೆ ಸಂತಾನ ಆಗಬೇಕಾದ್ರೆ ದಾಂಪತ್ಯದ ಜೀವನ ಹೇಗೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೀವು ಒಂಚೂರು ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಆದರೆ ವೈದ್ಯರ ಸಲಹೆ ಕೊಡಬೇಕಾಗಿರ್ತಕ್ಕಂಥ ವೈದ್ಯರು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಇನ್ನೂ ಹಾಸ್ಪಿಟ್ಲಲ್ಲಿ ಇಂಥದ್ದೊಂದು ವಿಚಾರ ಮಾತಾಡಿದ ತಕ್ಷಣ ನೀವು ಐ ವಿ ಹೋಗಿಬಿಡಿ, ಐ ವಿ ಎಫ್ ಮಾಡಿಸ್ಕೊಂಬಿಡಿ, ಅಥವಾ ಅದಕ್ಕೆ ಇನ್ನೊಂದು ಮೆಥಡ್ ಇದೆ, ಆ ಮೆಥಡಲ್ಲಿ ನೀವು ಮುಂದೆ ನಡೆದುಬಿಡಿ, ನಿಮಗೆ ಸಂತಾನ ಆಗುತ್ತೆ, ಇದನ್ನೇ ಹೇಳ್ತಾರೆ. ಹಿಂದಿನ ತರಹ ವೈದ್ಯರು ಬಂದಂಥ ಪೇಷಂಟ್ಸನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ವೈದ್ಯರು ತಮ್ಮ ಅನುಭವದ ಅಥವಾ ತನಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪರಿಹಾರದ ಮಾರ್ಗವನ್ನು ತೋರಿಸುವಂಥ ಅಥವಾ ಅವರೊಂದಿಗೆ ಒಂದು 10 ನಿಮಿಷನಾದರೂ ಕೂತು ಮಾತಾಡೋದಿಲ್ವೇ ಇಲ್ಲ. ಹೋಗೋದು ಹಾಸ್ಪಿಟಲ್, ಇನ್ನೂ ಒಳಗಡೆ ಹೋದ ತಕ್ಷಣ ಈ ಕೇಸ್ ಇದಕ್ಕೆ ಬಂದಿದೆ ಗೊತ್ತಾದಿತ್ತು, ಹಾಂ ಇಂತಿಂಥ ಟೆಸ್ಟ್ ಮಾಡಿಸ್ಬಿಡಿ, ಇಂತಿಂಥ ರಿಪೋರ್ಟ್ ತೊಗೊಂಬನ್ನಿ, ಹಾಂ ಇಂಥ ಕಡೆ ಹೋಗಿ ಇಂಥದ್ದು ಮಾಡಿಸ್ಕೊಳ್ಳಿ. ಎಲ್ಲ ಕಂಪ್ಯೂಟ್ರು ಮತ್ತು ಸೈಂಟಿಫಿಕ್ ಬರೀ ಇಂಜಿನ್ಗಳು ಮಿಷಿನ್ಗಳು ಮಿಷಿನರಿಗಳು ಮಾಡ್ತಾ ಇರತಕ್ಕಂಥದ್ದಿದೆಯೇ ವಿನಃ ಅಟ್ಲೀಸ್ಟ್ ಧೈರ್ಯ ಕೊಡ್ತಕ್ಕಂಥದ್ದು ಅಥವಾ ನಿಮಗೆ ಆಗುತ್ತೇ ಇಲ್ಲ ಎಂಬತಕ್ಕಂಥ ರಿಪೋರ್ಟ್ನ ಅವ್ರ ಕಣ್ಣಲ್ಲಿ ನೋಡಿ ಅಥವಾ ಅವರ ದೇಹದಲ್ಲಿ ಇರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ವೈದ್ಯರು ಹಿಂದೆ ಹೇಗಿದ್ದರು, ಹಿಂದಿನ ವೈದ್ಯರಿಗೆ ಇಷ್ಟೆಲ್ಲ ಟೆಕ್ನಾಲಜಿ ಇತ್ತ, ಹಿಂದಿನ ವೈದ್ಯರು ಇದೆಲ್ಲವನ್ನು ನೋಡ್ತಿದ್ರ, ಆದರೆ ಆಗೂ ಸಹಿತ ಇಂಥ ಸಮಸ್ಯೆಗಳಿತ್ತು, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಹಾಗಲ್ಲ. ಇವತ್ತು ಮೆಡಿಕಲ್ ಡಾಕ್ಟ್ರ್ ಒಳಗಡೆ, ನಾವು ಪೇಷಂಟು ಒಳಗಡೆ ಡಾಕ್ಟ್ರನ್ನ ಕನ್ಸಲ್ಟ್ಗೆ ಅಂತ ಹೊರಟ ತಕ್ಷಣ ಫಸ್ಟ್ ಹೇಳುವಂಥದ್ದು ಇಂತಿಂಥ ರಿಪೋರ್ಟ್ ಬರೆದು ಬಿಡ್ತಾರೆ, ಇಂತಿಂಥದನ್ನು ಟೆಸ್ಟ್ ಮಾಡಿಸಿ, ಇದನ್ನು ಟೆಸ್ಟ್ ಮಾಡಿಸಿ, ಇದನ್ನು ಟೆಸ್ಟ್ ಮಾಡಿಸಿ, ಅದಷ್ಟು ಟೆಸ್ಟ್ ಮಾಡಿಸಿ ಕಂಪ್ಯೂಟ್ರಲ್ಲಿ ಏನು ರಿಪೋರ್ಟ್ ಬರುತ್ತೆ ಕಂಪ್ಯೂಟರ್ ನೋಡಿಕೊಂಡು ನಿಮ್ಮ ರೋಗ ನಿರ್ಣಯ ಮಾಡೋದು. ಡಾಕ್ಟ್ರು ಅವರ ಅನುಭವ ಆಗಲಿ ಅಥವಾ ಅವರ ವಿದ್ವತ್ತಾಗಲಿ, ಅವರು ಕಲ್ತಿರ್ತಕ್ಕಂತಹ ಆ ವಿದ್ಯೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಅವ್ರ ಚಿಂತನೆ ಏನು ಮಾಡಬೇಕು ಅದಿಲ್ಲ. ಎಲ್ಲವೂ ಕಂಪ್ಯೂಟರ್ ಕೊಡೋ ರಿಪೋರ್ಟ್ರ್ ಮೇಲೆ ಮನುಷ್ಯನ ನಿರ್ಧಾರ ಮಾಡಿ ಅವನಿಗೆ ಔಷಧಿ ಮೆಡಿಸಿನ್ಗಳು ಕೊಡೋದು. ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಅದರಿಂದ ಇಲ್ಲಿ ನಾನು ಹೇಳ್ತಿದ್ದೇನೆ, ನಿಮ್ಮಿಬ್ಬರ ಕಣ್ಣರೇಖೆ ತುಂಬ ಚೆನ್ನಾಗಿದೆ, ಸಾಂತ್ವನ ಬೇಕಾಗಿದೆ, ನಗುಮುಖ ಬೇಕಾಗಿದೆ, ಜೊತೆಗೆ ನಿಮ್ಮ ದಾಂಪತ್ಯವನ್ನು ಹೇಗೆ ನಡೆಸಬೇಕು ಅನ್ನೋದು. ಯಾಕೆಂದರೆ ಹುಟ್ಟುತ್ತ ಯಾರೂ ವಿದ್ಯಾವಂತರಲ್ಲ. ಏನಪ್ಪಾ ಈ ಮಾತು ಹೇಳಿದ್ರು ಗುರುಗಳು ಅಂತ ನಿಮ್ಮ ಮನಸ್ಸಿಗೆ ನೋವು ಆಗ್ಬೋದು ಅಥವಾ ಬೇರೊಂಥರ ಹಾಸ್ಯ ಆಗ್ಬೋದು. ಆದರೆ ನಾನು ಹೇಳ್ತೇನೆ, ಕೆಲವು ವಿಚಾರಗಳಲ್ಲಿ ಕೆಲವು ಸತಿ ನಾವು ವೀಕ್ ಆಗಿಬಿಡ್ತೀವಿ, ಕೆಲವು ನಾವು ಗೊತ್ತಿದ್ದೋ ಗೊತ್ತಿಲ್ಲದರ ಮೂರ್ಖರಾಗಿಬಿಟ್ಟಿರ್ತೀವಿ. ಆದರೆ ಮಾರ್ಗ ಸರಿಯಾಗಿದ್ದರೂ ಆ ಸರಿಯಾದಂಥ ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ಆಗದಂಥ ರೀತಿಯಲ್ಲೂ ಇರ್ತೀವಿ. ಇದಕ್ಕಾಗಿ ಒಂದು ಅನುಭವಸ್ಥರ ಮಾತು ಬೇಕು, ಅದಕ್ಕಾಗಿ ಒಂದು ಚಿಕ್ಕ ಸಂದೇಹ, ಆ ಸಂಶಯಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸರಿಯಾದ ಒಂದು ಚಿಕ್ಕ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಸಾಕು, ನಿಮಗೆ 100ಕ್ಕೆ 100 ಪಾಲು ಸಂತಾನ ಆಗುತ್ತೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಎರಡನೇದು ಲಿವರ್ ಬಗ್ಗೆ ಹೇಳಿದ್ರಲ್ಲ, 40 ವರ್ಷ ಆದಮೇಲೆ ಟ್ರೀಟ್ಮೆಂಟ್ ಅಂತ ಅವ್ರು ಹೇಳಿದ್ರಲ್ಲ, ನೀವ್ಯಾಕೆ ಆ ಚಿಂತನೆ ಮಾಡ್ತೀರಿ? ನಾಳೆ ಬೆಳಗಿನ ಅನಾರೋಗ್ಯದ ಸಮಸ್ಯೆ ಇವತ್ತಿನಿಂದಲೇ ಯಾಕೆ ತಲೆಯಲ್ಲಿ ಕೂಡಿಸ್ಕೊಳ್ತೀರಿ? ಮನುಷ್ಯನ ಬದುಕು 3 ದಿವಸ, ಯಾವಾಗ ಪಟ್ಟಂತ ಒಳಗಿರೋ ಜ್ಯೋತಿ ಆರುತ್ತೋ ಗೊತ್ತಿಲ್ಲ. ಅದಕ್ಕೆ ನಾಳೆ ಬಗ್ಗೆ ಇವತ್ತು ಯಾಕೆ ನಾವು ಅನಾರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು? ಇವತ್ತು ಹೆಲ್ದಿ ಆಗಿದ್ದೀರ ನೀವು. ನಿಮ್ಮ ಕಣ್ಣರೇಖೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಲಿವರ್ ಸಮಸ್ಯೆ ಇಲ್ಲ. ನೀವು ಭಯಪಡಬೇಡಿ, ಧೈರ್ಯವಾಗಿರಿ. ಈ ಕಾರ್ಯಕ್ರಮವನ್ನು ಇವತ್ತು ನೀವು ನೋಡ್ತಿದ್ರೆ ನಾನು ಹೇಳುವಂಥದ್ದನ್ನು ಕಂಪ್ಲೀಟಾಗಿ ಇದೆಲ್ಲವನ್ನು ಸಹಿತ ತ್ಯಜಿಸಿ, ಯಾವುದೂ ತಲೆಗಿಟ್ಕೋಬೇಡಿ. ನೆಮ್ಮದಿಯಾಗಿ ಲಕ್ಷಣವಾಗಿ ಭಗವಂತ ಕೊಟ್ಟದ್ದನ್ನು ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ಣು ತುಂಬ ಏನು ಬೇಕೋ ಅದು ಪ್ರಪಂಚ ನೋಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ಇಷ್ಟನ್ನೇ ಮಾಡಿ. ನಿಮ್ಮ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆಯಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳು ಲಿವರ್ಗೆ ಸಂಬಂಧಪಟ್ಟದ್ದೋ ಅಥವಾ ಬ್ರೈನ್ಗೆ ಸಂಬಂಧಪಟ್ಟದ್ದೋ ಅಥವಾ ಗರ್ಭದಲ್ಲಿ ಏನೋ ದೋಷ ಇರತಕ್ಕಂಥದ್ದು, ಸಂತಾನ ಆಗೋದೇ ಇಲ್ಲ ಎಂಬತಕ್ಕಂಥದ್ದು, ಇದು ಯಾವುದೂ ಇಲ್ಲ. ಶೀಘ್ರದಲ್ಲೇ ಪುನಃ ಇನ್ನೊಂದು ಕಾಗದ ನೀವು ಬರೀತೀರಿ, ನನಗೆ ಸಂತಾನ ಗರ್ಭ ನಿಂತಿದೆ ಅಂತ. ಏನೂ ತೊಂದರೆ ಇಲ್ಲ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಿಮಗಿದೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗಿದೆ, ನಗನಗ್ತಾ ಇರಿ, ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೈಸೂರಿನಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿಗೆ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬರು ಹಸನ್ಮುಖಿತನ ನಗುಮುಖ, ಈ ನಗುಮುಖದಲ್ಲಿ ತುಂಬ ದೊಡ್ಡ ಮೆಡಿಷನ್ ಇದೆ. ಆ ನಗುಮುಖ ಎಲ್ಲರಿಗೂ ಬರಬೇಕಾಗಿದೆ. ಎಂಥದೇ ಕಷ್ಟ ಬರಲಿ, ಬರೋ ಕಷ್ಟ ಶಾಶ್ವತ ಅಲ್ಲ. ಹಾಗೆ ನೀವು ನಗನಗ್ತಾ ಇರೋದು, ಸಂತೋಷವಾಗೋದು ಶಾಶ್ವತವಾಗೋದಿಲ್ಲ. ಎಲ್ಲವೂ ಬಂದು ಹೋಗ್ತಿರುತ್ತೆ ಜೀವನದಲ್ಲಿ, 10 ರಾತ್ರಿ ಮತ್ತು ಹಗಲಿದ್ದಾಗೆ. ಅಂದರೆ ಕತ್ಲಾಗಲೇಬೇಕು, ಬೆಳಕಾಗಲೇಬೇಕು.
ಈ ಕಷ್ಟ ಯಾವಾಗೂ ಪರ್ಮನೆಂಟ್ ಆಗಿರ್ತಕ್ಕಂಥದ್ದಲ್ಲ. ಎಲ್ಲರೂ ಚೆನ್ನಾಗಿರಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೇನೆ ಶ್ರೀನಿವಾಸ್ ಶರ್ಮ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಿ. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.